ಇರ್ಬೋದು, ಬಟ್ 90 ಇಯರ್ಸ್ ಇಂದ ಆಗಿಲ್ವಲ್ಲ, 90 ಇಯರ್ಸ್ ಇಂದ ಅದೇ ಮಣ್ಣಿನ ಓಲೆ ಇತ್ತಲ್ಲ, ಸ್ಟ್ರಾಂಗ್ ಆಗೇ ಇತ್ತು. ಏನು 90 ವರ್ಷದಲ್ಲಿ ನಿಮಗೆ ಮಳೆ ಜೋರು ಮಳೆ ಬಂದಿಲ್ಲ, ಪ್ರವಾಹ ಬಂದಿಲ್ಲ ಅಂತ ನೀವು ಹೇಳಕ್ಕಾಗಲ್ಲ. 90-100 ವರ್ಷದಲ್ಲಿ ಎಷ್ಟೋ ಮಳೆ ಬಂದಿರಬೇಕು. ಅಲ್ಲೊಂದು ಗೇಟ್ ಇನ್ಸ್ಟಾಲ್ ಮಾಡ್ತಾ ಇದ್ದೀರಲ್ಲ, ಗೇಟ್ ವರ್ಕ್ ನಡೀತಾ ಇದೆಯಲ್ಲಪ್ಪ, ನೀವು ರೀಪ್ಲೇಸ್ ಮಾಡ್ತಿದ್ದೀರಲ್ಲ ಅಲ್ಲಿಗೆ. ಈ ನೀವ್ ಹೇಳೋದು ಲಾಸ್ಟ್ ಗೇಟ್, ನಾನು ಇಲ್ಲಿಂದ ಕೇಳ್ತಾ ಇದ್ದೀನಿ. ಈಗ ನಾವು ಮೊನ್ನೆ ಕೆಳಗಿಳಿದು ನೋಡಿದ್ವಲ್ಲಪ್ಪ, ಅಲ್ಲಿ ಫಸ್ಟ್ ಗೇಟ್ ಇಂದ ಹೇಳಿ ಡಿಸ್ಟೆನ್ಸ್. ನಾನು ಲಾಸ್ಟ್ ಕೊನೆಯದು ನೀವು ಬಂದ ಕರ್ವ್ ಆಗುತ್ತಲ್ಲ ಅದೆಲ್ಲ 20 ಮೀಟರ್ಸ್ ಈ ಗೋಡೆ ಏನಾದರೂ ಈ ಥರ ಬೀಳ್ಬೋದು ಅನ್ನೋ ಮುನ್ಸೂಚನೆ ಏನಾದರೂ ಇತ್ತಾ ನಿಮಗೆ? ಯು ನೆವರ್ ಥಾಟ್ ಈ ಥರ ಆಗ್ಬೋದು ಅಂತ ನಿಮಗೆ ಯಾವತ್ತೂ ಅನಿಸ್ಲಿಲ್ಲ. ಸೊ ಈ ರೀತಿ ಇದ್ದಾಗ ವಾಟ್ ಈಸ್ ದ ಗ್ಯಾರಂಟಿ ಫಾರ್ ಸೇಫ್ಟಿ ನಮಗೆ 90 ಇಯರ್ಸ್? ಒಂದು ನಿಮಿಷ, ಲೆಟ್ ಮೀ ಫಿನಿಶ್. ಈಗ 90 ಇಯರ್ಸಿಂದ ಯಾವತ್ತೂ ಆಗಿಲ್ಲ, ಈಗ ಈ ಥರ ಗೋಡೆನೂ ಬಿದ್ದಿಲ್ಲ. ಅದು ಫಸ್ಟ್ ಟೈಮ್ ಇದು 90 ಇಯರ್ ಓಲ್ಡ್ ಸ್ಟ್ರಕ್ಚರೇ ಆ ಗೋಡೆನೂ ಅಲ್ವಾ? ಈಗ ಅದಕ್ಕೆ ಯಾರು ಇಮ್ಯಾಜಿನ್ ಮಾಡಿರಲಿಲ್ಲ, ಅದು ಸಡನ್ ಆಗಿ ಆ CCTV ಫೋಟೇಜ್ ಪ್ರಕಾರ ಬೈ ಇಟ್ಸ್ ಓನ್ ಹತ್ರ ಕುಸಿದಿದೆ ಅದು. ಈ ರೀತಿ ಈಗ ವಾಟ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ದ ಡ್ಯಾಮ್ ಸ್ಟ್ರಕ್ಚರ್ ಇಸ್ ಸಿಟಿಂಗ್ ಆನ್ ಅ ರಾಕ್ ಫಾರ್ಮೇಶನ್ ವಿಚ್ ಎಕ್ಸ್ಟೆಂಡ್ಸ್ ಬೇಬಿ ಬೆಟ್ಟದ ಕಾವಲೇನಿದೆ ಅಲ್ಲಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಅಂತ. ಒಂದೇ ರಾಕ್ ಫಾರ್ಮೇಶನ್, ಅದು ಸಿಟಿಂಗ್ ಆನ್ ದ ಸೇಮ್ ರಾಕ್ ಫಾರ್ಮೇಶನ್. ಹಂಗಿದ್ದಾಗ ನನಗೆ ಅರ್ಥ ಆಗ್ತಿರೋದು ಇಷ್ಟೇ, ವೈ ಸೋ ಎವ್ರಿಬಡಿ ಸೋ ಈಗರ್ ಟು ಸೇ ದಟ್ ದೇರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ದ ಬ್ಲಾಸ್ಟಿಂಗ್ ಆ್ಯಂಡ್ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್, ಈ ಕ್ರ್ಯಾಕ್ಸು ಅಥವಾ ಏನು ಇದಕ್ಕೆ ಅದಕ್ಕೆ ಈ ಗೋಡೆ ಕುಸಿದ್ರು ಏನು ಸಂಬಂಧ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಅಷ್ಟೊಂದು ಎಂಥೂಸಿಯಾಸಮ್ ಏಕೆ? ಆರ್ ಯು ಗ್ಯಾರಂಟೀಂಗ್ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಅಂತ ನಿಮ್ಮ KRS ಆಫೀಷಿಯಲ್ಸಿಂದ? ಮೇಡಮ್, ಬ್ಲಾಸ್ಟಿಂಗ್ ಬಗ್ಗೆ ನಾವೇನು ಕಮೆಂಟ್ ಮಾಡೋದಿಲ್ಲ ಮೇಡಮ್, ಯಾಕಂದ್ರೆ ನಮ್ಮ ಸ್ಟ್ರಕ್ಚರ್ಸ್ ಬಗ್ಗೆ KSRP ಆಗಲಿ ಹೈಯರ್ ಕಾಂಪಿಟೆಂಟ್ ಅಥಾರಿಟಿ ಆಗಲಿ ನಮಗೆ ಏನು ಕೊಟ್ಟಿದೆ. ಇಟ್ಸ್ ಅ ಸೇಫ್ಟಿ ಆರ್ ಕನ್ಸರ್ನ್ ಆರ್ ನಾಟ್? ಡ್ಯಾಮ್ ಸೇಫ್ಟಿ, ಡ್ಯಾಮ್ ಸೇಫ್ಟಿ. ಈಗ ನಿಮ್ಮ ಸ್ಟ್ರಕ್ಚರ್, ನಮ್ಮ ಸ್ಟ್ರಕ್ಚರ್ ಅಲ್ಲ ಮೇಡಮ್, ಸ್ಟ್ರಕ್ಚರ್ ಸ್ಟ್ರಾಂಗ್ ಇದೆ ಅಂತ ಹೇಳಿಬಿಟ್ಟು ಯಾರಾದರೂ ಹೊರಗಡೆಯಿಂದ ಏನಾದರೂ ಬಾಂಬ್ ಎಸೆದ್ರೆ ಏನೂ ಆಗಲ್ಲ ಅಂತ ನೀವು ಹೇಳೋಕ್ಕಾಗತ್ತಾ? ಇಲ್ಲ ತಾನೇ, ಸೇಮ್ ಥಿಂಗ್. ಇಲ್ಲೀಗಲ್ ಮೈನಿಂಗ್ ಇಂದ ಈ ಒಂದು ಸೇಫ್ಟಿ ಕನ್ಸರ್ನ್ ಇದೆ ಅನ್ಬೇಕಾದ್ರೆ ಇಟ್ ಬಿಕಮ್ಸ್ ಯುವರ್ ಕನ್ಸರ್ನ್. ಹೌ ಇಸ್ ಇಟ್ ನಾಟ್ ಯುವರ್ ಕನ್ಸರ್ನ್? ಯು ಆರ್ ದ ಕಸ್ಟೋಡಿಯನ್ಸ್ ಆಫ್ ದಿಸ್ ಡ್ಯಾಮ್ ಅಲ್ವಾ? ಈಗ ಫೇಸ್ ಟು ಅಲ್ಲಿ ನಾವು ಅದನ್ನ ಅಪಾರ್ಟ್ಮೆಂಟ್ ವರ್ಕ್ಸ್ ಫುಲ್ ಕಂಪ್ಲೀಟ್ ಮಾಡಿದೀವಿ. ಇವಾಗ ಏನಿದೆ, ಈಗ ನಾನೇನ್ ಹೇಳ್ತಾ ಇದ್ದೀನಿ, ಈಗ ವಾಟ್ ಕನ್ಸರ್ನ್ ನಾನು ಎಕ್ಸ್ಪ್ರೆಸ್ ಮಾಡ್ತಿರೋ ಕನ್ಸರ್ನ್ ನೀವ್ ಯಾಕೆ ಮಾಡ್ತಿಲ್ಲ ಅನ್ನೋದು ನನ್ನ ಕ್ವಶನ್. ರಿಗಾರ್ಡಿಂಗ್ ವಾಟ್ ಇಸ್ ಹ್ಯಾಪ್ನಿಂಗ್ ಅರೌಂಡ್ ದ ಡ್ಯಾಮ್, ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್, ದಟ್ ಬಿಕಮ್ಸ್ ಯುವರ್ ಕನ್ಸರ್ನ್ ಆಲ್ಸೋ. ಇವಾಗ ನಮ್ಮ ಡಿಪಾರ್ಟ್ಮೆಂಟ್ ಇಂದ ನಾವೇನ್ ಕ್ರಮ ತಗೊಂಡಿದ್ರು ಅಂದ್ರೆ, 2018 ಅಲ್ಲಿ ಸೌಂಡ್ ಬಂತು, 2018 ಸೆಪ್ಟೆಂಬರ್ ಅಲ್ಲಿ ಸೌಂಡ್ ಬಂತು. ಸೌಂಡ್ ಬಂದಾಗ ಇಮಿಡಿಯೇಟ್ ಆಗಿ ನಾವು CWPRS ಸೆಟಲ್ ಮಾಡಿದ್ರು, ಪವರ್ ರಿಸರ್ಚ್ ಸ್ಟೇಷನ್ ಪುಣೆ, ಇವರಿಗೆ ನಾವು ಲೆಟರ್ ಬರ್ತೀವಿ ಮೇಡಮ್. ನಮ್ಮ ಹೈಯರ್ ಅಥಾರಿಟಿಯಿಂದ ಲೆಟರ್ ಬರೆದು ಅವರಿಗೆ ಟ್ರಯಲ್ ಬ್ಲಾಸ್ಟಿಂಗ್ ಸ್ಟಡೀಸ್ ಮಾಡೋದಕ್ಕೆ ಕರ್ಸಿದ್ವಿ ಮೇಡಮ್. ಟ್ರಯಲ್ ಬ್ಲಾಸ್ಟಿಂಗ್ ಸ್ಟಡೀಸು ಅದು 2019 ಅಲ್ಲಿ 26th January ಅಲ್ಲಿ ಸ್ಟಾಪ್ ಆಯಿತು ಮೇಡಮ್, ಕಾರಣಾಂತರದಿಂದ, ಅಜಿಟೇಷನ್ ಮತ್ತು ಇದರಿಂದ ಅದು ಕಾರಣಾಂತರದಿಂದ ಸ್ಟಾಪ್ ಆಯಿತು. ನೆಕ್ಸ್ಟ್ ಫರ್ದರ್ ಎಕ್ಸ್ಪ್ರೆಸ್ ಮಾಡಿ ಈಗ CSIR ಧನ್ಬಾದ್ ಅವರು ಅವ್ರ ಪೈನಿಯರ್ ಇದ್ದಾರೆ. ಅದನ್ನ ಏನಂತ ಹೇಳಿದ್ರೆ, ನಮ್ದು ನಾವು ಏನೇ ಕೂಡ ಇಂಜಿನಿಯರಿಂಗ್ ಅಲ್ಲಿ ನಾವು ಮಾತಾಡಬೇಕು ಅಂದ್ರೆ, ನಾವು ಲೇಮನ್ ತರ ಮಾತಾಡಕ್ಕಲ್ಲ, ಇಂಜಿನಿಯರಿಂಗ್ ಅಲ್ಲಿ ಮಾತಾಡಬೇಕು, ಸೈಂಟಿಫಿಕ್ ಪ್ರೂಫ್ ವಿತ್ ಪ್ರೂಫ್ ನಾವು ಮಾತಾಡಬೇಕು ಮೇಡಮ್. ಅದ್ರಲ್ಲಿ ಏನಂತ ಹೇಳಿದ್ರೆ, ಟ್ರಯಲ್ ಬ್ಲಾಸ್ಟಿಂಗ್ ಸ್ಟಡೀಸ್ ಕಂಡಕ್ಟ್ ಮಾಡಿದ್ರೆ
ನಮಗೆ ಯಾವ ಲಿಮಿಟ್ ಅಲ್ಲಿ ಯಾವ ಪರ್ಮಿಸಬಲ್ ಲಿಮಿಟ್ ಅಲ್ಲಿ ಯಾವ ಇದರಲ್ಲಿ ನಮಗೆ ಕಂಟ್ರೋಲ್ ಬ್ಲಾಸ್ಟಿಂಗ್ ಅಲ್ಲಿ ಬ್ಲಾಸ್ಟಿಂಗ್ ಅಲ್ಲಿ ಎಷ್ಟು ಪೀಕ್ ವೆಲಾಸಿಟಿ ಅನ್ನೋದು ನಮ್ಮ ಡ್ಯಾಮ್ ಫೌಂಡೇಶನ್ ಗೆ ತಗಲುತ್ತೆ ಆ ಒಂದು ಇದನ್ನ ಸರ್ಟಿಫೈ ಮಾಡ್ಕೊಂಡು ನಾವು ಸರ್ಕಾರಕ್ಕೆ ಅದನ್ನ ಒಂದು ಜೀವ ಮಾಡೋದಕ್ಕೆ ನಮಗೆ ಅದು ಟ್ರಯಲ್ ಬ್ಲಾಸ್ಟಿಂಗ್ ಕಂಡಕ್ಷನ್ ಮಾಡಬೇಕು ಬಟ್ ಅದು ಸಿಎಸ್ಆರ್ ದು ಇನ್ನ ಕೂಡ ಟ್ರಯಲ್ ಬ್ಲಾಸ್ಟಿಂಗ್ ಸ್ಟಡೀಸ್ ನಡೆದಿಲ್ಲ ಮತ್ತೆ लास्ट मार्च बंद इंस्पेक्षन गवर्नमेंट ಬೇಡ ಅನ್ನೋದು ಇನ್ನ ಇಬಾರಿಲ್ಲ ಈಗ ಅದರ ಜೊತೆ ಇನ್ನೊಂದು ಜಿಯೋ ಫಿಸಿಕಲ್ ಅನಾಲಿಸಿಸ್ ಅಂತ ಹೇಳಿ ಎನ್ಡಿಟಿ ಟೆಸ್ಟ್ ಮಾಡ್ತಾ ಇದ್ದೀನಿ ಅದು ಈಗ ಫೋರ್ಎ ಎಕ್ಸಾಮ್ಷನ್ ಅಲ್ಲಿ ಅಪ್ರೂವ್ ಆಗಿದೆ ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಅಪ್ರೂವ್ ಆಗಿದೆ ಏನಂತ ಹೇಳಿದ್ರೆ ಅದನ್ನ ಫುಲ್ ಕಂಪ್ಲೀಟ್ ಆಗಿ ಜಿಯೋ ಫಿಸಿಕಲ್ ಅಂತ ಹೇಳಿದ್ರೆ ಈ ಎಲೆಕ್ಟ್ರಾನಿಕ್ಸ್ ಮೂಲಕ ಅಂದ್ರೆ ಈ ಎಕ್ಸ್ರೇ ತರ ಸ್ಕ್ಯಾನಿಂಗ್ ಬಾಡಿ ಸ್ಕ್ಯಾನಿಂಗ್ ಯಾವ ತರ ಮಾಡ್ತೀವೋ ಆ ತರ ಈ ಟೋಟಲ್ ಹೋಲ್ ಬಾಡಿ ಮಾಡೋದಕ್ಕೆ ಒಂದು ಟೆಂಡರ್ ಎಕ್ಸಾಮ್ಷನ್ ಕೊಟ್ಟು ಇದು ಮಾಡ್ತಾ ಇದ್ದಾರೆ ಮೇಡಮ್ ಅದು ಶೀಘ್ರದಲ್ಲೇ ಮಾಡ್ತಾ ಇದೆ ಅದರಲ್ಲ ರಿಸಲ್ಟ್ಸ್ ತಗೊಳ್ತೀವಿ ಈ ರಿಸಲ್ಟ್ಸ್ ಎಲ್ಲ ತಗೊಂಡು ಅದರ ಮೇಲೆ ಏನು ಅಂತ ಹೇಳಿ ಅದು ರಿಪೋರ್ಟ್ ಬೇಸ್ಡ್ ಆನ್ ರಿಪೋರ್ಟ್ ಅದನ್ನ ಕಮಿಟ್ ಅದು ನಮ್ಮ ಟೆಕ್ನಿಕಲ್ ಬೋರ್ಡ್ ಕಮಿಟಿ ಇದೆ ಟಿಎಸ್ಸಿ ಟಿಎಸ್ಸಿ ಇದೆ ಮತ್ತೆ ಸರ್ಕಾರದ ನಾನು ಅವತ್ತು ಡೆಲ್ಲಿ ಇಂದ ಇದ್ದಾಗ ನಿಮ್ಮ ನಿಮ್ಮ ನೀವೇನ ಫೋನ್ ಅಲ್ಲಿ ಮಾತಾಡಿದ್ದು ಈ ಇಮೇಜಸ್ ಎಲ್ಲ ತೋರಿಸಿದ್ದು ಅವತ್ತು ನಿಮ್ಮ ಸೀನಿಯರ್ ಇಂಜಿನಿಯರ್ ಮಾತಾಡಬೇಕಾದ್ರೆ ಇಲ್ಲಿ ಏನು ಸ್ಯಾಂಡ್ ಬ್ಲಾಸ್ಟಿಂಗ್ ನಡೆಯತಾ ಇದೆ ಅದರಿಂದ ಆಗಿದೆ ಅಂತ ಹೇಳ್ತಾರೆ ಪ್ರೈಮರ್ ಮತ್ತೆ 2 ಕೋಟ್ಸ್ ಆಫ್ ಎಪಾಕ್ಸಿ ಬೋಲ್ಟರ್ ಪೇಂಟ್ ಹೊಡೆದ್ರೆ ಅದಕ್ಕೆ ಅದನ್ನ ಏನಾದ್ರೂ ಲೈಫ್ ಇನ್ಕ್ರೀಸ್ ಮಾಡಬಹುದು ಇಟ್ಸ್ ಇಟ್ಸ್ ಆಲ್ ಮೇಂಟೆನೆನ್ಸ್ ಇದು ಮೇಡಮ್ ಅಂದ್ರೆ ಲೈಫ್ ಇನ್ಕ್ರೀಸ್ ಮಾಡೋದಕ್ಕೆ ಸ್ಟೀಲ್ ಅದನ್ನ ಮಾಡ್ತಾ ಇದೀವಿ ಮೇಡಮ್ ಡ್ಯೂ ಟು ದಟ್ ರೀಸನ್ ಆಲ್ಸೋ ಮೇಬಿ ಯಾಕಂದ್ರೆ ಅದು ವೈಬ್ರೇಷನ್ ಬಂದಿರುತ್ತೆ ಮೇಡಮ್ ವೈಬ್ರೇಷನ್ ಸ್ಯಾಂಡ್ ಬ್ಲಾಸ್ಟಿಂಗ್ ಮಾಡ್ಬೇಕಾದ್ರೆ ಅದು ಇದು ವೈಬ್ರೇಟ್ ಆಗಿರುತ್ತದೆ ಆ ಇದರಿಂದ ನಮ್ಮ ಸೂಪರಿಂಟೆಂಡೆಂಟ್ What you are saying is vibration ಅನ್ನೋದು ಸ್ಯಾಂಡ್ ಬ್ಲಾಸ್ಟಿಂಗ್ ಇಂದ ಆಗಿರುತ್ತೆ ಅಂತ ಅದೇ ಇದು ಕಂಪ್ರೆಸರ್ ಸೇಮ್ ಟೈಮ್ ಆ ಕಡೆ ಬ್ಲಾಸ್ಟಿಂಗ್ ಅನ್ನೋದು ನಡೆದ್ರೆ ಅದೇ ವೈಬ್ರೇಷನ್ ಗೆನು ಇಲ್ಲಿ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇದೆ ಮೇಬಿ ಮೇಬಿ ಇರಬಹುದು ಅಲ್ಲ ಇಲ್ಲ ಅಂತ ಹೇಳಕ್ಕೆ ಆಗಲ್ವಲ್ಲ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ನೋ ನೆವರ್ ಇರಬಹುದು ಅದೊಂದು ಇದೆ ಅಲ್ಲಿ ಎಂಬ್ಯಾಕ್ಮೆಂಟ್ ಪೋರ್ಷನ್ ಇದೆ ಮೇಡಂ ನಾವು ಏನಂತ ಹೇಳಿದ್ರೆ ಅದನ್ನ ಗೇಟ್ ನ ಕ್ಲೋಸ್ ಮಾಡಿದ್ದೀವಿ ಪಬ್ಲಿಕ್ ಗೆ ಇವಾಗ ಅದು ಅಲೋ ಇಲ್ಲ ಮೇಡಂ ಅದನ್ನ ಗೇಟ್ ಕ್ಲೋಸ್ ಮಾಡಿದೀವಿ ಅದು ಕ್ಲೋಸ್ ಮಾಡಿರೋದ್ರಿಂದ ನಮ್ಗೆ ಏನಂತ ಹೇಳಿದ್ರೆ ನಾವು ಮೇಂಟೆನೆನ್ಸ್ ಅಂದ್ರೆ ಜಂಗಲ್ ಕಟ್ ಮಾಡ್ಕೊಂಡು ನಾವು ರೊಟೇಷನ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ ಮೇಡಮ್ ಅದು ರೂಟ್ಸ್ ಅದು ಬೇರೆ ಸ್ವಲ್ಪ ಬೀಳ ಆಗಿರೋ ಅದು ಮೋಸ್ಟ್ಲಿ ಕಾಸಸ್ ಆಗಿದೆ ಅಂತ ಹೇಳಿ ಮೊನ್ನೆ ಒಂದು ಎಕ್ಸ್ಪರ್ಟ್ಸ್ ಬಂದಿದ್ರು ಅವರು ಚೆಕ್ ಮಾಡಿದ್ರೆ ಈಗೆಲ್ಲ ಏನಂತ ಹೇಳಿದ್ರೆ ಡ್ಯಾಮ್ ಪಕ್ಕದಲ್ಲಿ ಯಾವುದು ರೂಟ್ಸ್ ಇದು ಬೇರುಗಳು ಯಾವುದು ಹೋಗಿದೆ ಅದನ್ನ ಚೆಕ್ ಮಾಡೋದಕ್ಕೆ ಅದೊಂದು ಇದು ಮಾಡ್ತಿದ್ರು ಮೇಡಮ್ ರೂಟ್ಸ್ ಏನನ್ನ ಕಾಸ್ ಮಾಡುತ್ತಾ ಅವರು ಡ್ಯಾಮ್ ಬಾಡಿಗೆ ಅದರದ್ದು ಅಂತ ಎಂಬ್ಯಾಕ್ಮೆಂಟ್ ಪೋರ್ಷನ್ ಅಲ್ಲಿ ಈಗ 96-97 ಅಲ್ಲಿ ವಿಸಿ ಕ್ಯಾನಲ್ ಮಾಡರ್ನೈಸೇಷನ್ ಸ್ಯಾಂಕ್ಷನ್ ಮಾಡಿದ್ರು ಜೆ ಎಚ್ ಪಟೇಲ್ ಅವರು ಇದರಲ್ಲಿ 380 ಕೋಟಿ ಇದರ ಈ ವರ್ಕ್ಸ್ ಏನು ಮಾಡಿದ್ರು ಅಂದರೆ ಐ ಆಮ್ ಸೀಯಿಂಗ್ ಅ ಲಿಸ್ಟ್ 96 ಇಂದ ಈವರೆಗೂ 380-67 ಅಂದರೆ ನಿಮ್ಮಲ್ಲಿ ಮಾಹಿತಿ ಇರಬೇಕಲ್ಲ ಹಾಂ ಮಾಹಿತಿ ಇದೆ ನಿಮಗೆ ಗೊತ್ತಿಲ್ಲ ನಾನು 15 ದಿವಸ ಆಯ್ತು 15 ದಿವಸ ಯಾರು ಯಾರ ಹತ್ರ ಮಾಹಿತಿ ಇರುತ್ತೋ ಅವರು ಬರಲ್ಲ ಮೀಟಿಂಗ್ಗೆ ಯು ನೀಡ್ ಟು ಹ್ಯಾವ್ ದೀಸ್ ಡೀಟೇಲ್ಸ್ ಅಲ್ವಾ ನಾನು ಅದನ್ನು ಕೇಳಿದ್ದೀನಿ ಆಗಲೇ ಅಂದರೆ ಇಟ್ಸ್ ನಾಟ್ ದಟ್ ಐ ಆಮ್ ಆಸ್ಕಿಂಗ್ ಈಗ ಏನು ಸಡನ್ ಆಗಿ ನಾನು ಕೇಳ್ತಾ ಇರಲಿಲ್ಲ ಆಗಲೇ ಕೇಳಿದ್ದೀನಿ ನಿಮ್ಮ ಡಿಪಾರ್ಟ್ಮೆಂಟಿಂದ ರೆಸ್ಪಾನ್ಸ್ಗಳು ಬರ್ತಾ ಇಲ್ಲ ದಟ್ ಇಸ್ ವಾಟ್ ಐ ಆಮ್ ಹ್ಯಾವಿಂಗ್ ದಿಸ್ ಸೆಕೆಂಡ್ ಮೀಟಿಂಗ್ ಫಾರ್ ಐ ಆಮ್ ಗೆಟಿಂಗ್ ನೋ ರಿಟರ್ನ್ ರಿಪ್ಲೈ ಏನಕ್ಕೆ ಅಂದ್ರೆ ಆನ್ಸರ್ಸ್ ಇಲ್ಲ ಅಂತ ನಾನು ಅನ್ಕೋಬೇಕಾ ಏನು ಇಲ್ಲ ಮೇಡಮ್ ನಾವು ಅದೇ ನಮ್ಮ ಸಬ್ಡಿವಿಷನ್ ಇಂದ ನಾವು ಅದನ್ನ ಕಾಂಪಿಟೇಟ್ ಅದರಿಗೆ ನಾವು ಫಾರ್ವರ್ಡ್ ಮಾಡ್ತೀವಿ ಅದರಿಂದ ಪ್ರೊಸೀಜರ್ ಅದಕ್ಕೆ ನಿಮ್ಮ
ರಿಟರ್ನ್ ರಿಪ್ಲೈ ಕೊಡೋಕೆ ಆಗಿಲ್ಲ ಟೈಮ್ ನಮಗೆ ಸಿಗಲಿಲ್ಲ ನಿಮ್ಮ ರಿಪ್ಲೈ ಈ KSISF ನಿಮ್ಮ ಸೆಕ್ಯೂರಿಟಿ ಇದ ಸೊ ನಿಮ್ಮ ಇದರಿಂದ ಅವರಿಗೆ ಯಾವ ರೀತಿಯ ಅಂದರೆ ಒಂದು ವಾಟ್ ಕೈಂಡ್ ಆಫ್ ಪವರ್ಸ್ ದೇ ಹ್ಯಾವ್ ಸೆಕ್ಯೂರಿಟಿ ವಿಷಯವಾಗಿ ಡ್ಯಾಮ್ ಜುರಿಸ್ಡಿಕ್ಷನ್ ಮಾತ್ರ ಇರುತ್ತೆ ಮೇಡಮ್ ಡ್ಯಾಮ್ ಇಂದ ಹೊರಗಡೆ ಅವ್ರಿಗೆ ಇರಲ್ಲ ಮೇಡಮ್ ಅವ್ರ ಲ್ಯಾಂಡ್ ಆರ್ಡರ್ ಇವ್ರಿಗೆ ಇಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಅವರು ಮೀಟ್ ಮಾಡಿ ಅವ್ರಿಗೆ ಅವ್ರೇ ನಿಮ್ಮ ವ್ಯಾಪ್ತಿಯಲ್ಲಿ ಸೊ ಈ ಅಂದರೆ ನಿಮ್ಮ ಜೂರಿಸ್ಡಿಕ್ಷನ್ನು ಈ ವೆದರ್ ಇದನ್ನ ಐಡೆಂಟಿಫೈ ಮಾಡಿದಾರ ನಿಮ್ಮ ಜೂರಿಸ್ಡಿಕ್ಷನ್ ಏನಂತ ಸೆಕ್ಯೂರಿಟಿ ಇರಲಿಲ್ಲ ಮಾರ್ಚ್ 29 ಒಂದು ಮೀಟಿಂಗ್ ಐತೆ ಮೇಡಮ್ ಸೆಕ್ಯೂರಿಟಿ ಆಡಿಟ್ ಮೀಟಿಂಗ್ ಅವಾಗ ಈ ತರದ ಅಂತ ಹೇಳಿ ಒಂದು ಕೆಲವೊಂದನ್ನ ಗುರುತಿಸಿ ಅನುಮೋದನೆ ಕಳಿಸಿದಾರೆ ಮೇಡಮ್ ಇನ್ನು ನಿಮ್ಗೆ ಆ ಕ್ಲಾರಿಟಿ ಇಲ್ಲ ಇಲ್ಲಿ ಎಕ್ಸ್ರೇ ಬ್ಯಾಗೇಜ್ ಅಂತ ಇರುತ್ತಲ್ಲ ಅದು ಕೆಟ್ಟೋಗಿ ಒಂದು 3 ವರ್ಷಕ್ಕಿಂತ ಜಾಸ್ತಿ ಆಯ್ತಂತೆ ಈವರೆಗೂ ಅದರ ಅದನ್ನ ಏನೋ ಸರಿಪಡಿಸುವಂತ ವಿಷಯ ಆಗಿಲ್ಲ ಏನಕ್ಕೆ ಮೇಡಮ್ ಅದು ಮೇಂಟೆನೆನ್ಸ್ ಇದರಲ್ಲಿ ಇಟ್ಕೊಂಡಿಲ್ಲ ಮೇಂಟೆನೆನ್ಸ್ ಗೆ ಅದು ಒಂದು ಎಸ್ಟಿಮೇಟ್ ಮಾಡಿದ್ವಿ ERC ಕೂಡ ಮಾಡಿತ್ತು ಬಟ್ ಅದು ಬರಲಿಲ್ಲ ಬಟ್ ಈ ಹೊಸದಾಗಿ ರೀಸೆಂಟ್ ಆಗಿ ಇನ್ನೊಂದು ಎಸ್ಟಿಮೇಟ್ ಮಾಡ್ತೀವಿ 25 ಕ್ರೋರ್ಸ್ ಗೆ ಒಂದು ಮಾಡ್ತಾ ಇದೀವಿ ಎಕ್ಸ್ರೇ ಬ್ಯಾಗೇಜ್ ವಿತ್ ಇನ್ನ ಕೆಲವು ಐಟಮ್ಸ್ ಕೊಟ್ಟಿದ್ದಾರೆ ಅದನ್ನ ಈ ಸರಿ ಮಾಡ್ಕೊಡ್ತೀವಿ ಆಲ್ರೆಡಿ ಕೋಟ್ಯಾಂತರ ರೂಪಾಯಿದು ವರ್ಕ್ಸ್ ಆಗಿದೆ ಇದನ್ನ ಆ ವರ್ಕ್ಗೆ ಯಾಕೆ ಸೇರಿಸಿಲ್ಲ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಎಷ್ಟೊಂದು ಥ್ರೆಟ್ಸು ಸೆಕ್ಯೂರಿಟಿ ರಿಸ್ಕ್ಸ್ ಇರೋ ಕಡೆ ಇಂಥ ಒಂದು ಪ್ರೊಟೆಕ್ಟೆಡ್ ಏರಿಯಾಸು ಹೈ ಸೆಕ್ಯೂರಿಟಿ ಹೈ ರಿಸ್ಕ್ ಝೋನ್ಸಲ್ಲಿ ಇನ್ನೊಂದು ಎಕ್ಸ್ರೇ ಬ್ಯಾಗೇಜ್ ಟೂರಿಸ್ಟ್ ಈಗ ಈ 1 ವರ್ಷದಿಂದ ನಮಗೆ ಈ ಕೋವಿಡಿಂದ ಟೂರಿಸಮ್ಮು ಅದು ಇದನ್ನು ನಿಲ್ಲಿಸಿದ್ದಾರೆ ಉಳಿದಿದ್ದ ಟೈಮಲ್ಲಿ ನೀವು ಎಕ್ಸ್ರೇ ಬ್ಯಾಗೇಜ್ 3.5 ಇಯರ್ಸಿಂದ ಹಾಳಾಗಿದೆ ಅಂದರೆ ವೈ ಹ್ಯಾವೆಂಟ್ ಯು ಟೇಕನ್ ಇಟ್ ಅಪ್ ನಮ್ಗೆ ಯಾಕೆ ಈ ತರ ಫ್ಲೋ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಅಪ್ಗ್ರೇಡೇಷನ್ ಆಫ್ ಬೃಂದಾವನಗಳು ಅಂದ್ರೆ ಡಿಸ್ನಿಲ್ಯಾಂಡ್ ಟೈಪ್ ಮಾಡಬೇಕು 1425 ಕ್ರೋರ್ಸ್ ಎಸ್ಟಿಮೇಟೆಡ್ DPR ಆಗಿದೆ DPR ಸಬ್ಮಿಟ್ ಮಾಡಿದ್ವಿ ಈವನ್ IDDಯಲ್ಲಿ ವೆಟ್ಟಿಂಗ್ ಆಗ್ತಾ ಇದೆ ಈ ಕೋವಿಡ್ ಇಂದ ಅದು ಏನೋ ಟೇಕ್ ಆಫ್ ಆಗ್ತಾ ಇದೆ ಅದು ಏನನ್ನ ಆಗಿದೆ ಅಂದ್ರೆ ಸೆಕ್ಯೂರಿಟಿ ಸರ್ವೆಲೆನ್ಸ್ ಫುಲ್ ಕಂಪ್ಲೀಟ್ ಆಗಿ ಸ್ಟೇಜ್ ವೈಸ್ ಇದೆ ಮೇಡಮ್ ಅದರಲ್ಲಿ ಎಸ್ಟಿಮೇಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಈವನ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ವಿತ್ ಲೋಕಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಎಲ್ಲ ಥರನೂ ಮಾಡಲಿದೆ ಮೇಡಮ್ ಯಾಕಂದ್ರೆ ನಿಮ್ಮೊಂದು PPT ನಾನು ಪ್ರೆಸೆಂಟೇಷನ್ ಪ್ರಕಾರ ಮಾಡ್ತೀನಿ ಯಾವಾಗ ಟೈಮ್ ಇದ್ರೆ ಅದು ನಾನು ಒಂದು ಬುಕ್ಲೆಟ್ ಕೊಡ್ತೇನೆ ಅದು ಅದು ಅದರಲ್ಲಿ ಇದನ್ನೆಲ್ಲ ಹಾಕೋಬೇಕು ಅಂತ ಅದರಲ್ಲೇ ಇದೆ ಸೆಕ್ಯೂರಿಟಿ ಸರ್ವೆಲೆನ್ಸ್ ಅಷ್ಟೇ ಮೇಡಮ್ ಈಗ ಒಂದು ಕಾರ್ಡ್ ಸಿಸ್ಟಮ್ ಮಾಡಬೇಕು ಅಂತ ಹೇಳಿ ಇಲ್ಲಾಂದ್ರೆ ಎಂಟ್ರಿ ಎಕ್ಸಿಟ್ ಅಲ್ಲಿ ಕಾರ್ ಪಾರ್ಕಿಂಗ್ ಕೂಡ ಕಾರಲ್ಲಿ ಇನ್ಫೋಸಿಸ್ ಅಲ್ಲಿ ಮಾಡಿದಾರಲ್ಲ ಕಾರು ಒಳಗಡೆ ಖಾಲಿ ಇದ್ರೆ ಆ ಜಾಗಕ್ಕೆ ಅಲ್ಲಿ ಒಳಗಡೆ ಹೋಗ್ಬೋದು ಇಲ್ಲಾಂದ್ರೆ ಹೋಗೋದಿಲ್ಲ ಆ ಥರ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಎಲ್ಲ ಫುಲ್ ಕಂಪ್ಲೀಟ್ ಹೈಫೈ ಇದರಲ್ಲಿ ಕಂಪ್ಲೀಟ್ ವಿತ್ ಸೆಕ್ಯೂರಿಟಿ ವಿತ್ ಹೈಫೈ ಕಂಟ್ರೋಲ್ ರೂಮ್ ಎಲ್ಲ ಕೂಡ ಆ ಇದು ಕವರ್ ಆಗಿದೆ ಮೇಡಮ್ ಅದರದ್ದು ಮೇಜರ್ ಆಗಿ ಅಲ್ಲಿ ಬರುತ್ತೆ ಅಂತೇಳಿ ಕೆಲವು ನೀವು ಸಣ್ಣ ಪುಟ್ಟದ್ದು ಇದು ತಗೊಳಕ್ಕಾಗಿಲ್ಲ ಮೇಡಮ್ ಹಂಗೆ ಇಲ್ಲಿ ಕೋವಿಡ್ ಬಂತು ಅದು ಸ್ಟಾಪ್ ಆಯಿತು ಆ ಸ್ಟಾಪ್ ಆದಮೇಲೆ ತಿರುಗಾ ಅದು ಪ್ರೋಸೆಸ್ ಆಗಿಲ್ಲ ಮೇಡಮ್ ಅದು ಅಷ್ಟು ಹಚ್ಚಿಬಿಟ್ರೆ ಬೇರೇನು ಇದೇನಿಲ್ಲ ಅದಕ್ಕೆ ಈಗ ಹೊಸದಾಗಿ ತಿರುಗಾ ಇನ್ನೊಂದ್ಸಲ ಇದನ್ನ ರೀ ಎಕ್ಸಾಮಿನ್ ಮಾಡಿಬಿಟ್ಟು ಅದನ್ನ ಹೊಸದಾಗಿ ಇವರಿಗೆ ಅದು ಆಗೋವರೆಗೂ 25 ಕ್ರೋರ್ಸ್ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಅದ್ರದ್ದು ಒಂದು ಎಸ್ಟಿಮೇಟ್ ಮಾಡ್ತಾ ಇದ್ದೀನಿ ಮೇಡಮ್ ಒಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿದು ಎಸ್ಟಿಮೇಟ್ಸು ಸ್ಯಾಂಕ್ಷನ್ಸು ವರ್ಕ್ಸು ಆಗ್ತಿದೆ ಬಟ್ ಇಂಥದ್ದು ಇಂಪಾರ್ಟೆಂಟ್ ಮ್ಯಾಟರ್ಸು ಸಣ್ಣದು ಇದೇನು ಎಕ್ಸ್ರೇ ಬ್ಯಾಗೇಜ್ ಅಂದರೆ ಮಹಾ ಎಷ್ಟಾಗುತ್ತೆ ವೆನ್ ಕಂಪೇರ್ ಟು ಯುವರ್ ಅದರ್ ವರ್ಕ್ಸ್ ಇಟ್ ಈಸ್ ಅ ನಾಮಿನಲ್ ಅಮೌಂಟ್ ಅದನ್ನು ಮಾಡ್ತಿಲ್ಲ ಅಂದರೆ ಇಟ್ ಈಸ್ ಸರ್ಪ್ರೈಸಿಂಗ್ ನನಗೆ ಆಮೇಲೆ ಈ ಬೂಮ್ ಬ್ಯಾರಿಯರ್ಸ್ ಅನ್ನೋದು ಕೆಲವು ಕಡೆ ಇದೆ ಕೆಲವು ಕಡೆ ಇನ್ಸ್ಟಾಲ್ಡ್ ಇಲ್ಲ ಅಂತ ಬೂಮ್ ಬ್ಯಾರಿಯರ್ಸ್ ಅದು ಇವಾಗ ಏನಂತ ಹೇಳಿದ್ರೆ ವರ್ಕ್ ಆಗ್ತಿಲ್ಲ ಮೇಡಮ್ ವರ್ಕ್ ಆಗ ಅಂತ ಹೇಳಿದ್ರೆ ಎಲ್ಲಾರು ಸ್ಮಾರ್ಟ್ ಕಾರ್ಡ್ ಇಶ್ಯೂ ಮಾಡ್ಬೇಕು ಮೇಡಮ್ ನಮ್ಗೆ VIPs ಬರೋದು ಕೆಲವು ಗೊತ್ತಾಗಲ್ಲ ಅದಕ್ಕೆ ಮ್ಯಾನ್ಯಲ್ ಆಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇಲ್ಲ ಕೆಲವರು ಅಲ್ಲೇ ಪೊಲೀಸ್ ಅವರೇ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅದನ್ನ ಕಂಪ್ಲೀಟ್ ಆಗಿ ಮಾಡ್ಬೇಕು ಅಂತ ಹೇಳಿದ್ರೆ ಇವತ್ತು ಸ್ಮಾರ್ಟ್ ಕಾರ್ಡ್ ಇದೆ ಮೇಡಮ್ 300 ಸ್ಮಾರ್ಟ್ ಕಾರ್ಡ್ ಬರುತ್ತೆ
ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿದ್ರೆ ಆ ಕಾರ್ಡ್ ಇದ್ರೆ ಮಾತ್ರ ಓಪನ್ ಆಗುತ್ತೆ ಇನ್ಯಾವುದು ಓಪನ್ ಆಗಲ್ಲ ಅದರ ಸಿಸ್ಟಮ್ಯಾಟಿಕ್ ಆಗಿ ಸಿಸ್ಟಮ್ ಇದೆ ಮೇಡಮ್ ಅದು ಬಟ್ ಅದು ಇದನ್ನ ಮಾಡ್ತಾ ಇದೆ ಕಾರಣದಿಂದ ಇದು ಲೇಬರ್ ಸೆಂಟ್ರಿ ಆಗಿರ್ಬೋದು ಎಕ್ಸಿಟ್ ಆಗಿರ್ಬೋದು ಆ ಕಾರಣ ಆಮೇಲೆ ಡ್ಯಾಮ್ ಮೇಲೆ ಲೇಬರ್ಸ್ ಮತ್ತೆ ಇವು ವಿಐಪಿ ಇದಿರುತ್ತೆ ಇದಕ್ಕೆ ಅದರಿಂದ ಒಂದು ಸ್ಟ್ರೀಮ್ ಲೈನ್ ಮಾಡಿದ್ರು ಹಾಸ್ಪಿಟಲ್ ಎಲ್ಲ ಎವ್ರಿಥಿಂಗ್ ರೆಡಿ ಇತ್ತು ಮೇಡಮ್ ಈಗ ದಸರಾಗೆ ಇದು ಓಪನ್ ಮಾಡ್ತಾರಾ ಟೂರಿಸಂಗೆ ದಸರಾ ಟೈಮ್ ಇದು ಟೂರಿಸಂ ಟೂರಿಸ್ಟ್ ನಂಬರ್ಸ್ ಜಾಸ್ತಿ ಆಗುತ್ತೆ ಸೊ ನಿಮ್ಮ ಸೆಕ್ಯೂರಿಟಿ ಫ್ಲಾಸ್ ಅಲ್ವಾ ಮತ್ತೆ ಇದು ಅಷ್ಟೊಳಗೆ ನೀವು ರೆಡಿ ಮಾಡ್ಕೊಳ್ದೇ ಇದ್ರೆ ಹಿಂಗೆ ಹೌ ಇಸ್ ಇಟ್ ದಟ್ ಯು ಆರ್ ಸೋ ರಿಲ್ಯಾಕ್ಸ್ಡ್ ಅಬೌಟ್ ದಿಸ್ ಡ್ಯಾಮ್ ಸೈಡ್ ಡ್ಯಾಮ್ ಸೈಡ್ ಗೆ ಮಾಡ್ಕೊಳ್ಳಿದೀನಿ ಡ್ಯಾಮ್ ಸೈಡ್ ಸೆಕ್ಯೂರಿಟಿ ಏನಿದೆ ಅದು ಡ್ಯಾಮ್ ಸೈಡ್ ಅಲ್ಲಿ ಪೊಲೀಸರು ಮತ್ತೆ ಕಂಟ್ರೋಲ್ ರೂಮ್ ಅಲ್ಲಿ ಸಿಸಿಟಿವಿ ಅಲ್ಲಿ ಇದಾಗಿ ಮಾನಿಟರಿಂಗ್ ಮಾಸ್ಟರ್ ಮಾಡ್ತಾ ಇದ್ದಾರೆ ಗಾರ್ಡನ್ ಸೈಡ್ ಅಲ್ಲಿ ಅಲ್ಲಿ ಮೇನ್ ಗೇಟ್ ಎಂಟ್ರೆನ್ಸ್ ಅದ ಮೇನ್ ಗೇಟ್ ಎಂಟ್ರೆನ್ಸ್ ಹತ್ರ ಅಲ್ಲಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಮೇನ್ ಗೇಟ್ ಎಂಟ್ರೆನ್ಸ್ ಪ್ಲಸ್ ಅಲ್ಲಿ ಇದಿದೆ ಜಾಸ್ತಿ ಜನ ಬರ್ತಾರೆ ಲೋಕಲ್ ಪೊಲೀಸರು ತಗೊಳ್ತಾರೆ ಲೋಕಲ್ ಪೊಲೀಸಿಂದ ಈವನ್ ನಮ್ಮ ಹೆಲಿಪ್ಯಾಡು ಕೆ ಆರ್ ಎಸ್ ಎಸ್ ಸ್ಟೇಷನ್ ಅಲ್ಲಿ ಲಾಸ್ಟ್ ಅಂದರೆ 2-3 ಇಯರ್ಸ್ ಬ್ಯಾಕು ಈ ಥರ ಒಂದು ವೀಕ್ಗೆ ಸ್ಪೆಷಲ್ ಆರ್ಗನೈಸೇಷನ್ ಮಾಡಿಕೊಂಡು ನಮ್ಮದೇ ಆದ ರೂಟ್ ಬಸ್ಸಸ್ಗಳು ಒಂದು 10-11 ಬಸ್ಸಸ್ ತೊಗೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಇಲ್ಲಿ ಇದು ಬೌಂಡ್ರಿ ಮೆಷರ್ ಕೃಷ್ಣದಾಸ್ ಸೈಡ್ ಇದೆಯಾ ಬೌಂಡ್ರಿ 124.8 ಆದಾಗ 130 ಸ್ಕ್ವೇರ್ ಕಿಲೋಮೀಟರ್ ರೇಡಿಯಸ್ ಕೊಡ್ತಾರೆ ನಮ್ಮ ಎಫ್ಆರ್ ಎಲ್ ಬಂದಾಗ ಅಷ್ಟು ಕ್ಯಾಚ್ ಮೆಂಟ್ ಇದೆ ನ್ಯಾವಿಗೇಬಲ್ ಡಿಸ್ಟೆನ್ಸ್ 46 ಕಿಲೋಮೀಟರ್ ಫ್ರಮ್ ಸೆಂಟರ್ ಆಫ್ ದಿ ಡ್ಯಾಮ್ ಬರ್ತದೆ ಇದರಲ್ಲಿ ಈಗ ಸ್ಪೆಸಿಫಿಕ್ ಆಗಿಲ್ವಾ ಅದು ಸ್ಪೆಸಿಫಿಕ್ ಆಗಿಲ್ಲ ಮೇಡಮ್ ಈ ಅಪ್ ಸ್ಟ್ರೀಮ್ ಸೈಡ್ ಬ್ಯಾಕ್ ವಾಟರ್ ಹೋಗುತ್ತೆ ಮೇಡಮ್ ನಮ್ಮ ಟೋಟಲ್ ಕ್ಯಾಚ್ ಮೆಂಟ್ ಏರಿಯಾ ಬಂದು 10,619 ಸ್ಕ್ವೇರ್ ಕಿಲೋಮೀಟರ್ ಆಗುತ್ತೆ ಅದು ನಮ್ಮ ಕೆ ಆರ್ ಎಸ್ ಗೆ ಅಂದರೆ ಹಾರಂಗಿ ಇದು ಬರುತ್ತೆ ಹೇಮಾವತಿಗೂ ಬರುತ್ತೆ ಅದರಲ್ಲಿ ಎಫ್ ಆರ್ ಎಲ್ಗೆ ಡ್ಯಾಮ್ ತುಂಬಿದಾಗ ನಮ್ಗೆ 130 ಸ್ಕ್ವೇರ್ ಕಿಲೋಮೀಟರಷ್ಟು ಸಪೋಸ್ ಇರುತ್ತೆ ಅಷ್ಟು ಸರೌಂಡಿಂಗ್ ಸಪೋಸ್ ಇರುತ್ತೆ ಮೇಡಮ್ ಅದರಲ್ಲಿ ನಮ್ಗೆ ಅದನ್ನು ಟೋಟಲ್ ಏರಿಯಾ ಅಲ್ಲಿ ಅಲ್ಲಿಗೆ ರೋಡ್ಸು ಮತ್ತು ಯಾವುದು ಇದು ಮಾಡಿಲ್ಲ ಮೇಡಮ್ ಅದೊಂದು ಅಡಿಷನಲ್ ಪ್ರಪೋಸಲ್ ಏನಂದರೆ ಇಲ್ಲಿಂದ ಡ್ಯಾಮಿಗೆ 500 ಮೀಟರ್ಸು ಆ ಕಡೆಯಿಂದ 500 ಮೀಟರ್ಸು ಮಾಡಬೇಕು ಅಂತ ಪ್ರಪೋಸ್ ಮಾಡ್ತೀವಿ ಇಲ್ಲಿ ಪಾಸ್ ಇಶ್ಯೂ ಮಾಡ್ತಿರಲ್ಲ ಡ್ಯಾಮ್ ವಿಸಿಟರ್ಸ್ ಏನ್ ಕ್ರೈಟೀರಿಯಾ ಫಾಲೋ ಮಾಡ್ತೀರಾ ಮೇಡಮ್ ನಮ್ಮ ಇದು ಹೈಯರ್ ಅಥಾರಿಟಿ ಸೆಕ್ರೆಟರಿಯೇಟ್ ಕಡೆಯಿಂದ ಇನ್ಸ್ಟ್ರಕ್ಷನ್ ಬರುತ್ತೆ ಅವ್ರು ಅಲ್ಲಿಂದ ಆಫೀಸರ್ಸ್ ಮತ್ತೆ ಇವರು ಕಡೆಯಿಂದ ಬಂದ್ರೆ ಅವ್ರಿಗೆ ನಾವು ಶೂಟಿಂಗ್ ಫೋಟೋಗ್ರಾಫಿಗೆ ಶೂಟಿಂಗ್ ಯಾರು ಮತ್ತೆ ಮೊದಲು ದುಡ್ಡು ಕಟ್ಸ್ಕೊಂಡು ಮಾಡ್ತಿದ್ರು ಮೊದಲು ಏನಂತಂದ್ರೆ ಲಾಸ್ಟ್ ಕೆ ಎಸ್ ಎಸ್ ಬರೋಕ್ಕಿಂತ ಮುಂಚೆ ಅವರು ಬರೋಕ್ಕಿಂತ ಮುಂಚೆ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಕಡೆಯಿಂದನೂ ಮತ್ತೆ ಇಲ್ಲಿ ನಮ್ಮಲ್ಲಿ ಅದು ಲಾಂಗ್ಸ್ ಇದೆ ಮೇಡಮ್ 5,000-10,000 ಈ ಥರ ಏನು ಗಾರ್ಡನ್ ಒಳಗಡೆ ಶೂಟಿಂಗ್ ಮಾಡೋದಕ್ಕೆ ಈವನ್ ಮೆನಿ ಫಿಲಮ್ಸ್ ಮಾಡಿದ್ರು ಮೇಡಮ್ ಅವಾಗೆಲ್ಲ ಪರ್ಮಿಷನ್ ಕೊಡ್ತಾ ಇರ್ಬೋದು ಈವನ್ ಸ್ಪಿಲ್ವೇ ಗೇಟ್ ಸ್ಪಿಲ್ವೇ ಎಲ್ಲ ಪರ್ಮಿಷನ್ ಕೊಡ್ತಾ ಇರ್ಬೋದು ಮೇಡಮ್ ಬಟ್ ಈಗ ಅದೇ ಕೆ ಎಸ್ ಎಸ್ ಎಫ್ ಕೆ ಎಸ್ ಎಸ್ ಎಫ್ ಏನಕ್ಕೆ ಬಂತು ಅಂದರೆ ಈಗ ಎನ್ ಎಸ್ ಜಿ ಅಂತ ಇದೆ ಮೇಡಮ್ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅದೇ ಯೂತ್ ನ್ಯಾಷನಲ್ ಯೂತ್ ಎನ್ ಎಸ್ ಜಿ ಇದು ತಾಜ್ ಹೋಟೆಲ್ ತಾಜ್ ಬಾಂಬೆ ಅವಾಗ ಪ್ರಾಬ್ಲಮ್ ಆಯಿತು ನಮ್ಮ ಟರ್ಮಿಸ್ ಅಂತಲ್ಲಿ ಅದಾದಮೇಲೆ ಇಲ್ಲಿ ಬಂದು ಅವರು ಕಮಾಂಡೋಗಳು ರೆಕ್ಕಿ ಮಾಡಿದ್ರು ರೆಕ್ಕಿ ಮಾಡಿ ಇಲ್ಲಿ ಇದೇನ ಪ್ರಾಬ್ಲಮ್ ಅಂದರೆ ಯಾವ ಥರ ನಾವು ರೆಸ್ಕ್ಯೂ ಮಾಡಬೇಕು ಪೀಪಲ್ಸು ಮತ್ತು ಇದನ್ನೆಲ್ಲ ಅಂತೇಳಿ ಅವರು ಒಂದು ಮಾಡಿದ್ರು ಅವರು ಏನಂತ ಹೇಳಿದ್ರೆ ಸಿ ಎಸ್ ಎಫ್ ಅವ್ರನ್ನ ಕಳಿಸಿ ಸಿ ಎಸ್ ಎಫ್ ಅವ್ರನ್ನ ಡೆಪ್ಲೈ ಮಾಡಬೇಕು ಅಂತೇಳಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಡೆಪ್ಲೈ ಮಾಡಬೇಕಂತೇಳಿ ಮಾಡೋದು ಬಟ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅವರು ನಮ್ಮಲ್ಲಿ ಸ್ಟಾಫ್ ಕಮ್ಮಿ ಇದೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿ ಗೌರ್ಮೆಂಟ್ಗೆ ಕರ್ನಾಟಕ ಸರ್ಕಾರ ಕೇಳಿದ್ರು ಅವಾಗ ಇವ್ರದ್ದು ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸ್ಪೆಷಲ್ ಟ್ರೈನ್ಡ್ ಇವರು ಬಂದವರು ನಮಗೆ 2016 ಇವರು ಡಿಪ್ಲಾಯ್ ಆಯ್ತು ಅದರಿಂದ ಮುಂಚೆ ನಮ್ಮಲ್ಲಿ ಒಂದು ಡಿ ಆರ್ ಒಂದು ವೆಹಿಕಲ್ ಇರೋದು ಲೋಕಲ್ ಪೊಲೀಸರು ಪಾಳೆಯಲ್ಲಿ ಮಾಡ್ತಿದ್ರು ಅವರೇ ಸೆಕ್ಯೂರಿಟಿ ಫುಲ್ ಕಂಪ್ಲೀಟ್ ಮಾಡ್ತಿದ್ದಾರೆ ಇವ್ರು ಬಂದಾದ್ಮೇಲೆ ಫುಲ್ ಕಂಪ್ಲೀಟ್ ಸೆಕ್ಯೂರಿಟಿ ಮ್ಯಾಟ್ರ್ ಏನಿದ್ರು ಇವರೇ ಹ್ಯಾಂಡಲ್ ಮಾಡ್ತಾರೆ ಕಾರ್ಯಕುರ ಬ್ರಿಡ್ಜ್ ಒಂದು ಕನ್ಸ್ಟ್ರಕ್ಷನ್ ಆಗ್ತಿದ್ರೆ ಅವರ ಸ್ಟೇಟಸ್ ಏನು ಪಿ ಎಸ್ ಬರುತ್ತೆ
ಅದರದ್ದೇನಾದರೂ ಚೇಂಜಸ್ ಮಾಡಿದ್ರ ಕನ್ಸ್ಟ್ರಕ್ಷನ್ ಲೋಕಲ್ಸ್ ಕಂಪ್ಲೇಂಟ್ ಮಾಡ್ತಾರೆ ಚೇಂಜಸ್ ಆಯ್ತು ಅಂತ ಇಲ್ಲಿ ಏನಾದರೂ ಇವೆಂಟ್ಸ್ ಈಗ ನೀವು ಶೂಟಿಂಗು ಫೋಟೋಗ್ರಫಿ ಈಗ ಸದ್ಯಕ್ಕಿಲ್ಲ ಅಂತ ಹೇಳಿದ್ರೆ ಈಗ ವಾಟ್ ಐ ವಾಂಟ್ ಟು ನೋ ಕಂಡೀಷನ್ಸ್ ಆ್ಯಂಡ್ ಗೈಡ್ಲೈನ್ಸ್ ಇಲ್ಲಿ ರಿಲಿಜಿಯಸ್ ರಿಚುವಲ್ಸು ಹೋಮ ಇದೆಲ್ಲ ನಡೆಸೋರಿಗೆ ಗೌರ್ಮೆಂಟ್ಗೆ ಅಥವಾ ಇಲ್ಲಿ ಏನು ಗೈಡ್ಲೈನು ಯಾರು ಇಶ್ಯೂ ಮಾಡ್ತಾರೆ ಹೂಸ್ ದ ಅಥರೈಸಿಂಗ್ ಅದು ಪರ್ಮಿಟ್ ಮಾಡೋರು ಯಾರು ಅಲ್ಲ ಆ ಥರ ಇದೆಯಾ ಅಂದರೆ ಕಾವೇರಿ ಪೂಜೆ ಅಂದರೆ ಸಿ ಎಂ ಅವರು ಪ್ರೋಟೋಕಾಲ್ ಪ್ರಕಾರ ಮಾಡೋದು ದಟ್ ಇಸ್ ಅದನ್ನು ಬಿಡಿ ಕಾವೇರಿ ಪೂಜೆ ಎಲ್ಲರೂ ಪ್ರತಿ ವರ್ಷನೂ ಮಾಡ್ತೀವಿ ಅದನ್ನು ಬಿಟ್ಟು ನನ್ನ ಗಮನಕ್ಕೆ ಈ ಥರದ್ದು ಬಂದಿಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಇದರ ಈ ಥರ ಪರ್ಮಿಷನ್ ಕೊಡ್ತೀರಾ ನೀವು ಅಂತ ಕೇಳ್ತಾ ಇದ್ದೀನಿ ಐ ವಾಂಟ್ ಎ ರಿಪ್ಲೈ ಆನ್ ದಿಸ್ ಅಂದರೆ ಈ ಥರ ಹೋಮ ಅವನ ಇಲ್ಲಿ ಮಾಡೋಕ್ಕೆ ನಿಮ್ಮಲ್ಲಿ ಪ್ರಾವಿಷನ್ ಇದೆಯಾ ಐ ವಾಂಟ್ ಟು ನೋ ದಟ್ ವೆರಿ ಕ್ಲಿಯರ್ಲಿ ಬಿಕಾಸ್ ಇಷ್ಟು ಸ್ಟ್ರಿಕ್ಟ್ ಗೈಡ್ಲೈನ್ಸು ಇಷ್ಟು ಸ್ಟ್ರಿಕ್ಟು ಸೆಕ್ಯೂರಿಟಿ ನಾರ್ಮ್ಸ್ ಆ್ಯಂಡ್ ರೂಲ್ಸ್ ಇದ್ದಾಗ ಹೌ ಇಸ್ ಎನಿಬಡಿ ಫ್ಲೌಟಿಂಗ್ ದೀಸ್ ರೂಲ್ಸ್ ಅಂತ ನನಗೆ ಬೇಕು ಅಥವಾ ನಿಮ್ಮಲ್ಲಿ ಆ ಪ್ರಾವಿಷನ್ ಇದೆಯಾ ಇಲ್ಲ ಈ ರೀತಿ ಯಾರು ಬೇಕಾದರೂ ಬಂದು ಹೋಮ ಮಾಡ್ಕೋಬೋದು ಜನಪ್ರತಿನಿಧಿಗಳು ಬಂದು ಹೋಮ ಮಾಡ್ಬೋದು ಪೂಜೆ ಮಾಡ್ಬೋದು ಅನ್ನೋದು ಇದೆಯಾ ಅದನ್ನು ನನಗೆ ತಿಳಿಸಿ ಐ ವಾಂಟ್ ದ ಡೀಟೇಲ್ಡ್ ರಿಪೋರ್ಟ್ ಫಾರ್ ದ್ಯಾಟ್ ಇನ್ ರೈಟಿಂಗ್ ನಿಮ್ಮಿಂದ ಐ ವಿಲ್ ಎಕ್ಸ್ಪೆಕ್ಟ್ ಆಲ್ ದಿಸ್ ವಿತ್ ಅದು ಇನ್ಕ್ಲೂಡಿಂಗ್ ಅವ್ರದ್ದು ಕೇಸ್ ರಿಪೋರ್ಟು ಇನ್ ರೈಟಿಂಗ್ ನನಗೆ ಒಂದು ಡಾಸಿಯರ್ ಮಾಡಿ ಕಳಿಸಿ ಓಕೆ ಇನ್ಕ್ಲೂಡಿಂಗ್ ದ ಮಿನಿಟ್ಸ್ ಆಫ್ ದಿಸ್ ಮೀಟಿಂಗ್ ಕಾಂಪಿಟೆಂಟ್ ಅಥಾರಿಟಿ ಶುಡ್ ಹ್ಯಾವ್ ಬೀನ್ ಪ್ರೆಸೆಂಟ್ ಅಲ್ವಾ ದಿಸ್ ಮೀಟಿಂಗ್ ವಾಸ್ ನೋಟಿಫೈಡ್ ವೆಲ್ ಇನ್ ಅಡ್ವಾನ್ಸ್ ಇವತ್ತಲ್ವಲ್ಲ ಇದನ್ನು ನೋಟಿಫೈ ಮಾಡಿರೋದು ಐ ವಾಂಟ್ ಅ ರೀಸನ್ ಆಸ್ ಟು ವೈ ದೇವರ್ ಆಬ್ಸೆಂಟ್ ಅವ್ರು ಮಾತಾಡ್ತಾರ ಈಗ ಒಂದು ನಿಮಿಷ ಕೇಳು ಕೂರಿ ಕೂರಿ ನೀವು ಅವ್ರು ಬರ್ಲಿ ನಾಲಿಯಲ್ಲಿ ನೀರನ್ನ
ಕಂಪ್ಲೀಟ್ ಆಗಿ ನಿಲ್ಲಿಸಿ ಈ ಒಂದು ಆಧುನೀಕರಣ ಮಾಡೋದನ್ನ ನಾವು ಯಾರನ್ನು ಕೂಡ ಬಯಸೋದಿಲ್ಲ ಯಾಕಂತಂದ್ರೆ ಇವಾಗಲೇ ನಾವೆಲ್ಲ ಆರ್ಥಿಕ ಸಂಕಷ್ಟದಲ್ಲಿ ಮುಳುಗೋಗಿದ್ದೇವೆ ಮತ್ತೆ ಇನ್ನೊಂದು ಆರ್ಥಿಕಗಳು ನಾಳೆಯಲ್ಲಿ ಸಂಪೂರ್ಣವಾಗಿ ನಾಳೆ ನೀರು ನಿಲ್ಲಿಸಿ ನಾವು ಆಧುನೀಕರಣ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಕೂಡ ಯಾವುದೇ ಬೆಳೆಗಳನ್ನು ಮಾಡಬೇಕಾಗಲ್ಲ ಮತ್ತೆ ಈ ಒಂದು ಸಂಕಷ್ಟಕ್ಕೆ ಗುರಿಯಾಗ್ತೇವೆ ಮತ್ತೆ ಮುಖ್ಯ ನಾಳೆ ಏನಿದೆ 41 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಅದು ತುಂಬಾ ಚೆನ್ನಾಗಿದೆ ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಇವಾಗ ತೊಂದರೆ ಆಗ್ತಾ ಇರುವಂತದ್ದು ವಿತರಣಾ ನಾಲೆಗಳಲ್ಲಿ ಮತ್ತೆ ಟೈಲಿಂಗ್ ಗೆ ನೀರು ತಲುಪ್ತಿಲ್ಲ ಅಂತ ಹೇಳ್ತಾರೆ ಕಾರಣ ಅಲ್ಲಿ ವಿತರಣಾ ನಾಲೆಗಳನ್ನ ಊರು ಎಲ್ಲ ಮುಚ್ಚೋಗಿದೆ ದುರಸ್ತಿಗಳಾಗಿಲ್ಲ ಹಾಗಾಗಿ ಟೈಲಿಂಗ್ ಕಡೆಯಿಂದ ಏನಾದರೂ ಕೆಲಸಗಳನ್ನ ಮಾಡ್ಕೊಂಡು ಬಂದ್ರೆ ಈ ನಾಲೆ ಪೂರ್ಣವಾಗಿ ಟೈಲಿಂಗ್ ವರೆಗೂ ನೀರು ತಲುಪುತ್ತೆ ಹಾಗಾಗಿ ಈ ಒಂದು ಆಧುನೀಕರಣ ಇವಾಗೊಂದು 41 ಕಿಲೋಮೀಟರ್ ಮುಖ್ಯ ನಾಲೆ ಏನಿದೆ ಅದರ ಆಧುನೀಕರಣದ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಭಾವನೆ ಜೊತೆಗೆ ಈ ಒಂದು ಆರ್ಥಿಕ ತೊಂದರೆಯನ್ನು ಕೂಡ ನಾವು ಅನುಭವಿಸ್ತೀವಿ ಇವಾಗಲೇ 1996ರಲ್ಲಿ ಈ ಒಂದು ಆಧುನೀಕರಣ ನಡೆದಿತ್ತು ಅವಾಗಿನ ಸಮಸ್ಯೆ ನಿಲ್ಲಿಸಿ ನೀರು ನಿಲ್ಲಿಸೋದಕ್ಕೆ ನಾವು ಇನ್ನೂ ಸುಧಾರಿಸ್ಕೊಳ್ಬೇಕಾಗಿದೆ ಹಾಗಾಗಿ ಅದನ್ನ ನಾವು ಇವಾಗ ಯಾವುದೇ ಗೈಡ್ ಲೈನ್ಸ್ ನಮ್ಮ ಇಲಾಖೆಯಿಂದನೂ ಕೂಡ ಬಂದಿಲ್ಲ ಸರ್ಕಾರದಿಂದನೂ ಕೂಡ ಬಂದಿಲ್ಲ ಹಾಗಾಗಿ ನಾವು ಆಗಾಗಲೇ ನಾವು ಭತ್ತ ನಾಟಿ ಮಾಡಿದ್ದೀವಿ ಕಬ್ಬಿಣ ನಾಟಿ ಮಾಡಿದ್ದೀವಿ ಮತ್ತೆ ತೋಟಗಾರಿಕೆ ಪ್ರದೇ ಜಮೀನುಗಳಿದೆ ಹಾಗಾಗಿ ಎಲ್ಲವಕ್ಕೂ ಕೂಡ ನೀರು ಬೇಕೇ ಬೇಕು ಕಟ್ಟು ಪದ್ಧತಿಯಲ್ಲಿ ನಾಳೆ ಆಧುನೀಕರಣ ಮಾಡಿದ್ರೆ ನಮ್ಮ ಅಭ್ಯಂತರ ಇಲ್ಲ ಸಂಪೂರ್ಣವಾಗಿ ನಾಳೆ ನೀರನ್ನ ನಿಲ್ಲಿಸಿ ಆಧುನೀಕರಣ ಮಾಡ್ತೀವಿ ಅಂತ ಹೇಳೋದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ ನೀವು ಕೂಡ ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು ಮತ್ತೆ PSSK ಕಾರ್ಖಾನೆ ಮತ್ತೆ ಮೈಸೂರು ಕಾರ್ಖಾನೆ ಎರಡನ್ನೂ ಕೂಡ ಗುತ್ತಿಗೆ ಕೊಟ್ಟು ಕಬ್ಬು ನುಡಿಯುವಂತ ಒಂದು ಇದು ನಾ ಕೆಲಸನ ಪ್ರಾರಂಭ ಮಾಡಬೇಕು ಅಂತ ಇದ್ವಿ ಈಗಾಗಲೇ ಒಂದು ಕಾರ್ಖಾನೆ PSSK ಕಾರ್ಖಾನೆ ಗುತ್ತಿಗೆ ಕೊಟ್ಟಿದ್ದೀವಿ ಕಾರ್ಖಾನೆ ಪ್ರಾರಂಭ ಆಗಿದೆ ಚೆನ್ನಾಗಿ ನಡೀತಾ ಇದೆ ಇವಾಗ ಒಂದು ಅವರೇಜ್ ಒಂದು 13ನೇ ದಿವಸ ಇರಬೇಕು ಒಂದು 2000 ಟನ್ ಪರ್ ಡೇ ಅದನ್ನ ಕ್ರಷಿಂಗ್ ಮಾಡ್ತಾ ಇದ್ದಾರೆ ಸಮಸ್ಯೆ ಏನು ಅಂತಂದ್ರೆ ಇವಾಗ ಹೊರಭಾಗಗಳಿಂದ ಕಬ್ಬನ್ನ ತರಿಸಿ ನುಡಿಯುವಂತ ಕೆಲಸ ನಡೀತಾ ಇದೆ ಸ್ಥಳೀಯರಿಗೆ ಹೆಚ್ಚಿನ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ ಹಾಗಾಗಿ ಸ್ಥಳೀಯರಿಗೂ ಕೂಡ ಒಂದು ಅವಕಾಶ ಮಾಡ್ಕೊಟ್ಟು ಇವಾಗ 150 ಲಾರಿಗಳಿಗೆ ಹೊರಭಾಗಗಳಿಂದ ಅಂದ್ರೆ ಬೇರೆ ಬೇರೆ ಕಡೆಯಿಂದ ತರ್ತಾ ಇದ್ದಾರೆ ಜಿಲ್ಲೆನಲ್ಲಿ ಬೇರೆ ಭಾಗಗಳಿಗೆ ಇವಾಗ ಮಂಡ್ಯದಿಂದ ತರ್ತಾ ಇದ್ದಾರೆ ಏನಕ್ಕೆ ಯಾವ ಕಾರಣಕ್ಕೆ ಎತ್ತಿನ ಗಾಡಿಗಳಿಗೆ ಆದ್ಯತೆನ ಕೊಡ್ತಾ ಇಲ್ಲ ಲಾರಿ ಮತ್ತೆ ಟ್ರ್ಯಾಕ್ಟರ್ನಲ್ಲಿ ಕಬ್ಬು ಸರಬರಾಜ್ ಮಾಡೋರಿಗೆ ಮೊದಲನೇ ಆದ್ಯತೆ ಕೊಡ್ತಾ ಇದ್ದಾರೆ ಆಮೇಲೆ ಸಾಕಷ್ಟು ಕಬ್ಬು ಅವ್ರು ಎಷ್ಟು ನುಡಿಬೇಕಾಗುತ್ತೆ ಒಂದು 2000 ಟನ್ ಅಥವಾ 3000 ಟನ್ ಲಾರಿ ಮತ್ತೆ ಟ್ರ್ಯಾಕ್ಟರ್ಗಳಿಂದನೇ ಸಪ್ಲೈ ಆಗ್ತಾ ಇದೆ ಗಾಡಿ ಸುತ್ತಮುತ್ತ ಪ್ರದೇಶದ ಗಾಡಿಯಲ್ಲಿ ಸಪ್ಲೈ ಮಾಡುವಂತವ್ರಿಗೆ ತೊಂದರೆ ಆಗ್ತಾ ಇದೆ ಹಾಗೆ ಅವ್ರಿಗೂ ಕೂಡ ಒಂದು ಆದ್ಯತೆಯನ್ನು ಮಾಡಿಕೊಡ್ಬೇಕು ಮತ್ತೆ ಅಲ್ಲಿ ಸ್ಥಳೀಯವಾಗಿ ಹಿಂದಿನ ಬಹಳಷ್ಟು ವರ್ಷಗಳಿಂದ ಕೂಡ ಕೆಲಸ ಮಾಡ್ಕೊಂಡು ಬಂದಿರುವಂತ ಕಾರ್ಮಿಕರನ್ನ ಯಾವುದೋ ಹಲವಾರು ಕಾರಣಗಳಿಂದ ಕೈ ಬಿಡಿದ್ದಾರೆ ಅವರು ಒಂದು ಜೀವನದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅವರೆಲ್ಲರೂ ಕೂಡ ಯಾರನ್ನೂ ಕೂಡ ಕೈ ಬಿಡದಂತೆ ಅವ್ರನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಮತ್ತೆ ಕಬ್ಬಿನ ತರದ ಬಗ್ಗೆನೂ ಕೂಡ ಮಾತಾಡಿ ಅಂತ ಕೂಡ ನಾವು ಮನವಿ ಮಾಡ್ಕೊಂಡಿದ್ವಿ ಈ ಒಂದು ಸಂಸತ್ ಅಧಿವೇಶನದಲ್ಲಿ ತಾವು ಮಾತಾಡ್ತೀರಾ ಶೂನ್ಯವೇಳೆಗೋಸ್ಕರ ಕಾಯ್ತಾ ಇದ್ವಿ ಅಂದ್ರೆ ಅವಕಾಶ ನಿಮ್ಗೆ ಶೂನ್ಯ ವೇಳೆನೆ ನಡೆದಿಲ್ಲ ಈ ಈ ಒಂದು ಅಧಿವೇಶನದಲ್ಲಿ ಸಂಸತ್ತಲ್ಲಿ ನಡೆದೇ ಇಲ್ಲ 50 ರೂಪಾಯಿ ಕಬ್ಬಿಗೆ ಒಂದು ಟನ್ಗೆ ನಿಗದಿಯಾಗಿ ಸುಮಾರು ಒಂದು 7-8 ವರ್ಷಗಳ ಕಳೆದು ಮೇಡಮ್ ಅದರಿಂದ ಈಚೆಗೆ ನಮ್ಗೆ ಬೆಲೆಯಲ್ಲಿ ಏರಿಕೆ ಆಗೇ ಇಲ್ಲ ಆಮೇಲೆ ನಮ್ಮ ಜೀವನ ಶೈಲಿ ಎಲ್ಲ ಬದಲಾಗ್ತಾ ಇದೆ ನಮ್ಮ ಖರ್ಚು ವೆಚ್ಚಗಳಲ್ಲಿ ಕೂಡ ಹೆಚ್ಚಾಗ್ತಾ ಇದೆ ಅಂದ್ರೆ ಜೀರೋ ಓವರ್ ಅನ್ನೋದು ನಡೆದೇ ಇಲ್ಲ ಈ ಸಲ ಪಾರ್ಲಿಮೆಂಟ್ ಅಲ್ಲಿ 3 ವಾರನೂ ನಡೆದಿಲ್ಲ ಬಟ್ ನಾನು ಇದನ್ನ ನಮ್ಮ ಇವರು ಶೋಭಾ ಕರಂದ್ಲಾಜೆ ಅವರ ಗಮನಕ್ಕೆ ತಂದೆ ನಾನು ಅವರಿಗೆ ಪತ್ರವನ್ನು ಬರೆದಿದ್ದೀವಿ ಖಂಡಿತ ಇದರ ಬಗ್ಗೆ ನೆಕ್ಸ್ಟ್ ಅವರು ಟೈಮ್ ತಗೊಂಡು ಚರ್ಚೆ ಮಾಡಿ ಇದೇನಾಗುತ್ತೆ ಈ ಈ ಒಂದು ವಿಷಯ ಬಂದು ಬರೀ ನಮ್ಮ ರಾಜ್ಯಕ್ಕೆ ಅಂತ ರೂಲ್ ಮಾಡಲ್ಲ ಅವ್ರು ನಿಮ್ಗೆ ಗೊತ್ತೇ ಇರಬೇಕು ಅದು ಇಡೀ ದೇಶಕ್ಕೆ ಒಂದೇ ರೂಲು ಒಂದೇ ಪ್ರೈಸು ಫಿಕ್ಸ್ ಮಾಡ್ತಾರೆ ಹಂಗಾಗಿ ಇದಕ್ಕೆ ಇನ್ನಷ್ಟು ವಾಯ್ಸು ಜೊತೆಗೂಡಬೇಕಿದ್ರು ಬರೀ ನಾನು ಒಬ್ಳಲ್ಲಿ ಹೋಗಿ ಕೇಳಿದ ತಕ್ಷಣ ಅದು ಮಾಡುವಂಥ ವಿಷಯ ಆಗಲ್ಲ ಖಂಡಿತ ನಾನು ಅವ್ರ ಗಮನಕ್ಕೆ ತರುವಂಥ ವಿಷಯ ಅಂತೂ ಮಾಡ್ತೀನಿ ಬಟ್ ಇದಕ್ಕೆ ಇನ್ನೊಂದು ದೊಡ್ಡ ಹೋರಾಟ ಆಗಲೇಬೇಕು ಇದು ಈಗ ಒಂದು ಅವ್ರ ಕಾಲಾನಂತರ ಹೋರಾಟದ ಒಂದು ಇದಿತ್ತು ಅದು ಕಡಿಮೆ ಆಗಿದೆ ಹಾಗಾಗಿ ನೀವು ಕೂಡ ನಮ್ಮ ಮುಂದಾಳತ್ವನ ವಹಿಸ್ಕೊಂಡು ನಮ್ಮ ಪರವಾಗಿ ಸ್ವಲ್ಪ ಹೋರಾಟದಲ್ಲಿ ಭಾಗಿಗಳಾಗಿ ನಮ್ಗೆ ಏನು ಬೆಕ್ಕಬೇಕು ಆ ಒಂದು ಇದನ್ನ ಕೊಟ್ಕೊಡ್ತೀರಾ ಅಂತ ಹೇಳಿ ಅನ್ಕೊಂಡಿದ್ದೆ ಮೇಡಮ್ ಜೊತೆಗೆ ಒಂದು NREG ಪ್ರೋಗ್ರಾಮ್ ನಲ್ಲಿ ನಮ್ಮ ಕೃಷಿ ಚಟುವಟಿಕೆಗಳನ್ನ ಸೇರಿಸೋದಕ್ಕೆ ಒಂದು ಅವಕಾಶ ಇದೆ ಮೇಡಮ್ ಕೇರಳ ರಾಜ್ಯದಲ್ಲಿ ಈಗಾಗಲೇ ಅದು ಬಹಳಷ್ಟು ಮಟ್ಟಿಗೆ ಅನುಷ್ಠಾನ ಆಗ್ತಾ ಇದೆ ಅಂದ್ರೆ ನಮ್ಮ ಕೃಷಿ ಚಟುವಟಿಕೆಗಳು ನಾಟಿಯಿಂದ ಹಿಡಿದು ಕಟಾವಿನ ಹಂತದವರೆಗೆ ನಮ್ಮ ಕೃಷಿ ಜಮೀನಿನಲ್ಲಿ ಯಾರ್ಯಾರು ಕೆಲಸಗಾರರು ಮಾಡ್ತಾರೆ ಅದನ್ನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸೇರಿಸಿದ್ರೆ
ನಾವು ಉದ್ಯೋಗ ಸೃಷ್ಟಿ ಮಾಡಿದಂಗೂ ಆಗ್ತದೆ ಮತ್ತೆ ರೈತರ ಮೇಲೆ ಬೀಳುವಂತ ಹೊರೆಯನ್ನು ಕೂಡ ಕಡಿಮೆ ಮಾಡಲಾಗುತ್ತೆ ಆಮೇಲೆ ಇವಾಗಲೇ ಇವಾಗ ಕೃಷಿ ಹೊಂಡ ಮಾಡೋದಕ್ಕೆ ಒಂದು 70,000 ರೂಪಾಯಿನೋ ಫ್ರೀ ಮಾಡಿದ್ದಾರೆ ಕೃಷಿ ಒಂದು ಕೃಷಿ ಹೊಂಡ ಮಾಡೋದಕ್ಕೆ 40 ನಾನು ಈ ಟಾಪಿಕ್ ನಾನು ಜೀರೋ ಅವರ್ ಅಲ್ಲಿ ಮಾತಾಡೋಕೆ ಅಂತ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಜೀರೋ ಅವರ್ ನಡೆದಿಲ್ಲ ಈ ಸಲ ಖಂಡಿತ ಈ ಎಲ್ಲ ವಿಚಾರ ನೀವು ಹೇಳೋದು ತುಂಬಾ ವ್ಯಾಲಿಡ್ ಆಗಿದೆ ಅದನ್ನ ನಾನು ಯಾವ ರೀತಿ ಐ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್ ಅನ್ನೋದು ನಾನು ಮಾಡ್ತೀನಿ ಮತ್ತೆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಎರಡು ಸಣ್ಣ ವಿಚಾರಗಳಿವೆ ಮಾತ್ರ ಹೇಳಿ ಇವಾಗ ಚಿತ್ತಳ್ಳಿ ಅಂತ ಹೇಳಿ ನಮ್ಮ ಪಾಂಡವಪುರ ತಾಲೂಕಿನಲ್ಲಿ ಅಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣಕ್ಕೆ ಒಂದು ಸ್ವಲ್ಪ ಜಾಗ ಬೇಕಾಗುತ್ತೆ ದಾನಿಗಳು ಯಾರೋ ಒಂದು ಪುಣ್ಯ ಜಮೀನನ್ನ ಅದನ್ನ ದಾನ ಮಾಡ್ಕೊಂಡಿದ್ದಾರೆ ಮೇಡಮ್ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡೋದಕ್ಕೆ ಇವಾಗ ಅಲ್ಲಿ ಫೌಂಡೇಶನ್ ಕೂಡ ನಡೆದಿದೆ ಇವಾಗ ಅರ್ಧ ಕೆಲಸ ಆದ್ಮೇಲೂ ಕೂಡ ಅದು ಆ ಸ್ಥಳ ಬೇಡ ಬೇರೆ ಸ್ಥಳದಲ್ಲಿ ಮಾಡಿ ಅಂತ ಹೇಳಿ ನಮ್ಮ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಅದನ್ನ ಅದಲ್ಲೇ ಅರ್ಧದಲ್ಲೇ ನಿಂತೋಗಿದೆ ದಾನವಾಗಿ ಇವರು ಆಗಲೇ ಜಮೀನನ್ನ ಸರ್ಕಾರಕ್ಕೆ ವಹಿಸಿಕೊಟ್ಟಿದ್ದಾರೆ ಮತ್ತೆ ಮರಳಿ ಆ ಭೂಮಿ ಅವರು ದಾನ ಕೊಟ್ಟರೋಕ್ಕೆ ಸಿಗೋದಿಲ್ಲ ಹಾಗಾಗಿ ದಯಮಾಡಿ ಆ ಒಂದು ಚಿತ್ತಳ್ಳಿ ಗ್ರಾಮದಲ್ಲಿ ಕೆಲಸ ಇಲ್ಲಿ ಪ್ರಾರಂಭ ಮಾಡಿದ್ರು ಅದೇ ಜಾಗದಲ್ಲಿ ಒಂದು ವಾಲೆಟ್ ಟ್ಯಾಂಕ್ ಆಶ್ವಾಸನೆ ಅಂತ ಹೇಳಿ ಸ್ವಲ್ಪ ಇದನ್ನ ರೈಟಿಂಗ್ ಅಲ್ಲಿ ಕೊಟ್ಬಿಡಿ ಆಮೇಲೆ ಒಂದು ಪಡಿತರ ವಿತರಣೆ ಬಗ್ಗೆ ಮೇಡಂ ದುರ್ಗಾವಳ್ಳಿ ಗ್ರಾಮದಲ್ಲಿ ಅಲ್ಲಿ ಒಬ್ಬ ಖಾಸಗಿಯವರು ಆದ ಪಡಿತರ ವಿತರಣೆ ಮಾಡೋದಕ್ಕೆ ಒಂದು ಲೈಸೆನ್ಸ್ ಅನ್ನು ಪಡ್ಕೊಂಡಿದ್ದಾರೆ ಅವರ ಮೂಲಕ ಅದರಲ್ಲಿ ವಿತರಣೆ ಆಗ್ತಾ ಇದೆ ಅದೇ ಊರಿಗೆ ಸಂಬಂಧಪಟ್ಟಂತ ಒಂದು ವ್ಯವಸಾಯ ಸಹಕಾರ ಸಂಘನೂ ಕೂಡ ಇದೆ ಅವರನ್ನು ಕೂಡ ಆಹಾರ ಸಾಮಗ್ರಿಗಳನ್ನ ಪಡಿತರನ ವಿತರಣೆ ಮಾಡ್ತಾ ಇದ್ದಾರೆ ಈ ಖಾಸಗಿಯವರ ಹತ್ರ ಲೈಸೆನ್ಸ್ ಪಡ್ಕೊಂಡಿದ್ದಾರೆ ಮೇಡಂ ಅವರು ಮನೆಯಲ್ಲಿ ಆ ಒಂದು ಇದನ್ನ ವಿತರಣೆ ಮಾಡ್ತಾ ಇದ್ದಾರೆ ಅಲ್ಲಿ ಪೂರ್ಣವಾಗಿ ಬಹಳ ಅವರು ಹೇಳ್ದಾಗೆ ಕೇಳಬೇಕು ಆಮೇಲೆ ಸ್ವಲ್ಪ ಕಸಿಬಿಸಿ ಆಗ್ತಾ ಇದೆ ಆಹಾರನ ಪಡ್ಕೊಳ್ಳೋದಕ್ಕೆ ಆ ಒಂದು ಮನೆಯಲ್ಲೇ ವಿತರಣೆ ಆಗ್ತಾ ಇರೋದ್ರಿಂದ ಹಾಗಾಗಿ ಅದನ್ನ ಸೊಸೈಟಿ ಮೂಲಕ ವಿತರಣೆ ಮಾಡಿದ್ರೆ ಎಲ್ಲರಿಗೂ ಕೂಡ ನ್ಯಾಯಯುತವಾಗಿ ತಗೊಂಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗ್ತದೆ ಅಲ್ಲೇ ಆದ್ರೆ ಅಲ್ಲಿ ಕೂರ್ಬೇಡಿ ಇಲ್ಲಿ ಬರಬೇಡಿ ಅಲ್ಲಿ ಬರಬೇಡಿ ಆ ಕೂರ್ಕೋಬೇಡಿ ಅಲ್ಲಿ ಚಪ್ಪಲಿ ಬಿಡಿ ಇಲ್ಲಿ ಚಪ್ಪಲಿ ಬಿಡಿ ಅಂತ ಹೇಳಿ ಸ್ವಲ್ಪ ಆ ತರದ ಒಂದು ಇದಿದೆ ಮೇಡಮ್ ಅದನ್ನ ದಯಮಾಡಿ ಅದನ್ನ ನಿಮ್ಗೆ ಗಮನಿಸ್ತಾ ಇದೆ ಸ್ವಲ್ಪ ನಮ್ಮ ಆಹಾರದ ಇಲಾಖೆ ಡಿಡಿ ಅವ್ರ ಮೂಲಕ ಅದನ್ನ ಕೇಳಿಸಿ ಮಾತಾಡ್ತೀನಿ ನಾನು ಮಾತಾಡ್ತೀನಿ ಹೇಳಿ ಪಾಂಡವಪುರ ರೈಲ್ವೆ ಸ್ಟೇಷನ್ ತುಮಕೂರುವರೆಗೆ ರೈಲ್ವೆ ಟ್ರ್ಯಾಕ್ ನಿರ್ಮಾಣ ಮಾಡೋದಕ್ಕೆ ಹಿಂದೆ ಆಗಿರುವಂತಹ ಸರ್ವೆ ಪ್ರಯತ್ನ ಆಗಿದೆ ಆದ್ರೆ ಕಾರಣ ತಿಳಿದ ಬಿಜೆಪಿಗೂ ಕೂಡ ಈಗಾಗಲೇ 40 ವರ್ಷಗಳೇ ಆಗ್ತಾ ಇದೆ 40 ವರ್ಷದಿಂದ ಕೂಡ ಇದು ಯಾವುದೇ ಕಾರಣಕ್ಕೂ ಕೂಡ ಇದು ಕಾರ್ಯ ತರಕ್ಕೆ ಪ್ರಯತ್ನ ಆಗಿದೆ ಕಾಯ್ಮಾರ್ ದೇವರನ್ನ ಪಾಂಡವಪುರ ರೈಲ್ವೆ ಸ್ಟೇಷನ್ ತುಮಕೂರುವರೆಗೆ ರೈಲ್ವೆ ಟ್ರ್ಯಾಕ್ ಮಾಡಿಸಿದಲ್ಲಿ ರೈಲ್ವೆ ರೋಡ್ ಮೇಲೆ ಒತ್ತಡ ಕಡಿಮೆ ಆಗ್ತದೆ ರೋಡ್ ಮೇಲೆ ಪೂರ್ಣ ಪ್ರಮಾಣ ಎಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ತಕ್ಕಂಥ ಲಾರಿಗಳೆಲ್ಲ ಪೂರ್ಣ ಅದೇ ಮಾರ್ಗ ಹೋಗ್ತಾ ಇರೋದ್ರಿಂದ ಆ ನಾವು ರಸ್ತೆ ಮೇಲೆ ಒತ್ತಡ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಪ್ರಯಾಣಿಕರಿಗೆಲ್ಲ ತೊಂದರೆ ಆಗಿದೆ ಅದೊಂದು ಅಲ್ಲಿ ರೈಲ್ವೆ ಹಳಿ ಮಾಡ್ತಕ್ಕಂಥ ಪ್ರಯತ್ನಗಳು ಆಗಬೇಕು ಮತ್ತೆ ಈಗಾಗಲೇ ಪಾಂಡವಪುರ ರೈಲ್ವೆ ಸ್ಟೇಷನ್ ಸೇರ್ಪಡೆಗೆ ಹೋಗ್ತಕ್ಕಂಥ ಅದು ಪೂರ್ಣ ಅಧ್ಯಕ್ಷರು ಮನಸ್ಸಾದರೂ ಕೂಡ ಖಾಲಿ ಮನಸ್ಸು ಖಾಲಿ ಕಾಲ್ನಡಿಗೆಲ್ಲೂ ಕೂಡ ನಡೆಯಕ್ಕಾಗಿರೋ ಸ್ಥಿತಿ ಬರ್ತೀವಿ ಯಾವ ರೋಡ್ ಯಾವ ರೋಡ್ ಇದು ಪಾಂಡವಪುರ ರೈಲ್ವೆ ಸ್ಟೇಷನ್ ಇಂದ ಕ್ಯಾಪಿಟಲ್ ಓಕೆ ವಯಾ ತಿಂಕೊಳ್ಳಿ ಆ ರಸ್ತೆ ಪೂರ್ಣ ಪ್ರಮಾಣದ ಹಾಗೆ ಎಲ್ಲರೂ ಇಲ್ಲ ಖಾಲಿ ಹೆಜ್ಜೆಡಕ್ಕೂ ಸ್ಥಳ ಇಲ್ಲ ಅಂತ ಜಾಗ ಒಳಗಡೆ ನಾವು ಟೂ ವೀಲರ್ ಹೋಗಿಲ್ಲ ಫೋರ್ ವೀಲರ್ ಸ್ಥಿತಿನೂ ಅಷ್ಟೇ ಅದೇ ರೀತಿ ಇದಾವೆ ಆದ್ರೆ ಸದ್ಯ ಪುಣ್ಯಕ್ಕೆ ಏನಪ್ಪಾ ಅಂದ್ರೆ ಇಲ್ಲಿ ಯಾರು ಸತ್ತಿಲ್ಲ ಅದೊಂದೇ ಅದಕ್ಕೆ ಅದೊಂದು ರಸ್ತೆನ ಸ್ಟೇಟ್ ಹೈವೇನಾ ಇದು ಹೈವೇ ಪ್ರಾಧಿಕಾರ ಹೈವೇ ಸ್ಟೇಟ್ ಹೈವೇ ಅದಕ್ಕೆ ದಯಮಾಡಿ ಅದನ್ನ ನೀವು ಸರ್ಕಾರದ ಅರ್ಥದಲ್ಲಿ ಚರ್ಚೆ ಮಾಡಬೇಕು ತ್ವರಿತವಾಗಿ ಅದು ಕಾಮ್ ಈಗ ಇವತ್ತೇ ನಡೆಯ ಆಗೋದಿಲ್ಲ ಅಂತಾಗ ಇನ್ನದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಅದೊಂದು ಸಾರಿ ಅವರೆಲ್ಲ ರಿಪೋರ್ಟ್ ರೆಡಿ ಮಾಡಬೇಕು ಅದಕ್ಕೆ ಟೆಂಡರ್ ಕಾನ್ಫರ್ಮ್ ಮಾಡೋಣ ಮಾಡೋಣ ಟ್ರಾನ್ಸ್ಪೋರ್ಟ್ ಮಾಡೋಣ ಅದು ಖಂಡಿತ ಮತ್ತೆ ಅದೊಂದು ರಸ್ತೆ ಆಗಬೇಕು ಮತ್ತೆ ಪಾಂಡವಪುರದಿಂದ ಕೇರ ಸುರ್ತನ ಮತ್ತೆ ಡಿಕ್ಕಾವರೆಗೆ ಅದು ಕೂಡ ಈಗಾಗಲೇ ಶುರುವಾಗಿ ಎರಡೂವರೆ ವರ್ಷ ಆಗಿದೆ ಪುಣ್ಯಕ್ಕಿದ್ದು 2 ಕಿಲೋಮೀಟರ್ ಕೂಡ ಆಗಿಲ್ಲ ರಸ್ತೆ ಎರಡೂವರೆ ವರ್ಷದಲ್ಲಿ ಪ್ರಾರಂಭ ಆಗಿ 2 ಕಿಲೋಮೀಟರ್ ಮಾಡದೇ ಇರ್ತಕ್ಕಂಥ ಮಟ್ಟದಲ್ಲಿ ಈಗಿನ ಕಂಟ್ರಾಕ್ಟರ್ಗಳಿದ್ದಾರೆ ಅದರಿಂದಾಗಿ ಅದನ್ನು ತ್ವರಿತವಾಗಿ ಆಗಬೇಕು ಈಗ ಕೂಡ ನೀವು ನೋಡ್ಬೇಕಾಗುತ್ತೆ ಮನುಷ್ಯ ಆದರೂ ತಿರೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಈ ನೆಟ್ಮಡಿ ಬೈಕ್ಗಳು ರಜಾ ಇರಬೇಕು ನೆಟ್ಮಡಿಗೆ ಅವರ ಜೀವನ ಎರಡೇ ಇಟ್ಕೊಂಡು ಅಲ್ಲಿ ಪ್ರಯಾಣ ಮಾಡಬೇಕಾಗುತ್ತೆ ಅದಂತೂ ಎಲ್ಲ ಸಾಧ್ಯವೇ ಇಲ್ಲ ಮನುಷ್ಯಾದರೂ ತಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಮಟ್ಟದಲ್ಲಿ ರಸ್ತೆಗಳಿದ್ದಾವೆ ಅಧ್ಯಕ್ಷರಾದ್ರೂ ಕೂಡ ಹೈವೇ ಪ್ರಾಧಿಕಾರ ಬರ್ತಾರೆ ಅದರಿಂದ ದಯಮಾಡಿ ಇವೆಲ್ಲವರು ಕೂಡ ರಸ್ತೆ ಸುಸ್ಥಿತಿ ನಿರ್ಧಾರ ಇವರು ಕಾರ್ಯ
ಓಕೆ ಇನ್ನೇನಾದ್ರೂ ಇದೆಯಾ ಅಷ್ಟೇ ಅಲ್ವಾ ಅಲ್ಲಿ ಒಂದು ವಿಶಾಲವಾದಂತಹ ಐದು ಎಕರೆ ಪ್ರದೇಶ ಐದು ಎಕರೆ ಪ್ರದೇಶದಲ್ಲಿದೆ ಅಲ್ಲಿ ಈಗಾಗಲೇ ಕ್ರೀಡಾಪಟುಗಳೆಲ್ಲ ನ್ಯಾಷನಲ್ ಲೆವೆಲ್ ಈಗ ಅದರಿಂದ ಭವಿಷ್ಯ ಕಟ್ಕೊಂಡಿರ್ತಕ್ಕಂಥ ಮಕ್ಕಳಿದ್ದಾರೆ ಬೇರೆ ಬೇರೆ ಇಲಾಖೆಗಳಿಗೆಲ್ಲ ಸರ್ವಿಸ್ ಕ್ರೀಡಾ ಅಲ್ಲಿ ಈಗಾಗಲೇ ನಾವೆಲ್ಲ ಅಲ್ಲಿ ಒಂದು ನಮಗೆ ಒಂದು ಇಂಡೋರ್ ಸ್ಟೇಡಿಯಂ ಮಾಡಲಿಕ್ಕೆ ಅಂತ ಒಂದು ಹಿಂದಿನ ಪ್ರಪೋಸ್ ಪ್ರೊಜೆಕ್ಟ್ ಮಾಡಿತ್ತು ಅಲ್ಲ ನಿಮ್ಮ ಕೆ ಆರ್ ಪೇಟೆ ಶಾಸಕರೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರೇ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ದಾರೆ ಅವರು ಕೂಡ ಈಗ ಅದನ್ನ ನರೇಗಾದಲ್ಲಿ ಏನೋ ಮಾಡ್ತೀವಿ ಯಾಕೆ ಅಂತ ನಮಗೆ ಪೆವಿಲಿಯನ್ ಕೂಡ ಆಗತ್ತೆ ಆಗಿಂದ ಒಂದು 60 ಲಕ್ಷ ರೂಪಾಯಿ ಅದು ಎಸ್ಟಿಮೇಷನ್ ಆಗಿತ್ತು ಪೆವಿಲಿಯನ್ ಆ ಪೆವಿಲಿಯನ್ ಕೂಡ ಎಲ್ಲ ಸಬ್ಮಿಟ್ ಮಾಡಿದ್ದು ಅವರೇ ಸರ್ಕಾರದ ಅರ್ಥಿ ಇಲಾಖೆ ಅರ್ಥಿಕ್ಕೆ ಅದನ್ನು ಪೂರ್ತಿ ರಿಜಿಸ್ಟ್ರೇಷನ್ ಕೂಡ ಎಲ್ಲ ಮಾಡಿತ್ತು ಅದು ಕೂಡ ಯಾಕೋ ನಮ್ಮ ಮನೆ ಬರ ಇನ್ನೂ ಕೂಡ ಅದು ಆಗಿಲ್ಲ ಏಕೆಂದ್ರೆ ನಮಗೆ ಉಗ್ರರ ಕಾಲ ಬಂದಂತಲ್ಲಿ ಬೆಲ್ಲ ಕೂಡ ಟಿಕೆಟ್ ತೆಗಿತಾ ಇದೆ ಮತ್ತೆ ಅಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಇದೆ ನರ್ಸರಿಯಿಂದ ಜೂನಿಯರ್ ಕಾಲೇಜ್ ವಿಶ್ವೇಶ್ವರ ಇನ್ಸ್ಟಿಟ್ಯೂಟ್ ಅದೇ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲ ಅದು ಸೊಸೈಟಿ ಇದರಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಎಲೆಕ್ಟೆಡ್ ಬಾಡಿ ಅದರಲ್ಲಿ ಕಟ್ಟಡಕ್ಕೆ ನಾವು ಈಗೇನು ಇದೆ ಕಟ್ಟಡ ಸಾಲ್ವು ಈಗಿರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಕೋಟಿಗಳಿಗೆ ಕಾಂಟ್ರಾಕ್ಟ್ ಬಂದಿದ್ದಾರೆ ನಾವು ಇದನ್ನು ಪೈಪೋಟಿ ಎದುರಿಸ್ಬೇಕಂತ ಅದಕ್ಕೆ ನಾವು ಲ್ಯಾಬ್ ಮಾಡ್ಕೊಳ್ಬೇಕಾದ ಕಂಪ್ಯೂಟರ್ ಲ್ಯಾಬ್ ಬೇಕಾದ ಸೈನ್ಸ್ ಲ್ಯಾಬ್ ಬೇಕಾಗ್ತದೆ ಮತ್ತೆ ಬೇರೆ ಬೇರೆ ಇದನ್ನೆಲ್ಲ ಸ್ಮಾರ್ಟ್ ಕ್ಲಾಸಸ್ ಕರೆದಿದ್ದು ನಾವೀಗ ಅದನ್ನ ಖಾಸಗಿಯವ್ರ ಜೊತೆ ಪೈಪೋಟಿ ಮಾಡಕ್ ಆಗ್ತಾ ಇದೆ ಯಾಕೆಂದ್ರೆ ಎಲ್ಲ ಅಲ್ಲಿ ಇರ್ತಕ್ಕಂಥವರೆಲ್ಲ ಬಿಜೆ ಕಟ್ಟಕ್ಕೆ ಶಕ್ತಿ ಇಲ್ಲ ಕೃಷಿ ಕಾರ್ಮಿಕ ಕುಟುಂಬದಲ್ಲಿ ಜಾಸ್ತಿ ಅದರಿಂದ ಗ್ರಾಮೀಣ ಮಟ್ಟದ ಮಕ್ಕಳ ವಿದ್ಯಾಭ್ಯಾಸಕ್ಕಿಂತ ಅದನ್ನು ಬೆಳೆಸ್ಕೊಳ್ಳೋದು ಪ್ರಯತ್ನ ಮಾಡಿದ್ರೆ ಆಗ್ತಾ ಇಲ್ಲ ಈಗ ಇದುವರೆಗೆ ಸರ್ಕಾರದಿಂದ ಒಂದು ಪೈಸೆ ಕೂಡ ದಯಮಾಡಿ ತಾವು ಅದನ್ನು ಮನಸ್ಸು ಮಾಡಿದ್ರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಸಂಸ್ಥೆ ಆಗಿದೆ ಬೆಳೆಯುತ್ತೆ 60 ವರ್ಷ ಆಗಿದೆ 60 ವರ್ಷದ ಒಂದು ಸಂಸ್ಥೆ ನಮಗೂ ಕೂಡ ಅದನ್ನು ಅಭಿವೃದ್ಧಿ ಮಾಡಲಾಗಿಲ್ಲ ಅಲ್ಲಿ ಹೋದಂಥವ್ರಿಗೆ ಈಗ ಬಹಳಷ್ಟು ಮಂದಿ ಎಲ್ಲ ಪೂರ್ತಿ ಅಥ್ಲೀಟ್ ಒಳ್ಳೆ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಬೆಳೆದು ಒಂದು ಒಳ್ಳೆ ಎಕ್ವಿಪ್ಮೆಂಟ್ ಸಂಪಾದನೆ ಮಾಡ್ತಿದ್ದಾರೆ ನಮ್ಮ ರಾಜ್ಯಕ್ಕಂತ ಒಳ್ಳೆ ಹೆಸರು ತಂದುಕೊಟ್ಟು ಅದರಿಂದ ದಯಮಾಡಿ ತಾವು ಅದರ ಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಅದನ್ನು ನಿಮ್ಮ ಅನುದಾನದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಕೂಡ ನೀವು ಅನುದಾನಗಳನ್ನ ಕೊಡಿಸ್ಕೊಟ್ರೆ ಒಂದಷ್ಟು ಸಹಾಯ ಮಾಡಿಕೊಟ್ರೆ ಖಂಡಿತವಾಗಿ ಸಂಸ್ಥೆ ಒಂದು ಒಳ್ಳೆಯ ಸಂಸ್ಥೆಯಾಗಿ ಬೆಳೆಸ್ಬೋದು ಅಲ್ಲಿರ್ತಕ್ಕಂಥ ಎಲ್ಲ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ ದಯಮಾಡಿ ಜೊತೆಗೆ ಅಲ್ಲಿ ಒಂದು ಸ್ಪೋರ್ಟ್ಸ್ ಆಕ್ಷನ್ ಆಗುತ್ತೆ ಏನಾಗುತ್ತೆ ಬರೀ ಕೇವಲ ಕ್ಯಾಟಗರಿ ಮಕ್ಕಳಿಗೆ ಅಷ್ಟೇ ಅಲ್ಲಿ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಇರೋದ್ರಿಂದ ಬರೀ ಅವ್ರು ಅಷ್ಟೇ ಬೆಳೆದ್ರು ಸಾಕು ಆ ಪಾಂಡವಪುರ ತಾಲೂಕಿನ ವ್ಯಾಪ್ತಿಯ ಬೇರೆ ಬೇರೆ ಹಳ್ಳಿ ಗ್ರಾಮಾಂತರ ಮಟ್ಟದ ಅಲ್ಲಿ ಸ್ಪೋರ್ಟ್ಸ್ ಫೀಲ್ಡ್ ಆಸಕ್ತಿ ಇರ್ತಕ್ಕಂಥವ್ರು ಕೂಡ ಅಲ್ಲಿ ಬಂದು ಅಭ್ಯಾಸ ಮಾಡೋದಕ್ಕೆ ಒಂದು ಸ್ಪೋರ್ಟ್ಸ್ ಆಕ್ಷನ್ ಮಾಡ್ಕೊಡ್ತಾರೆ ಮತ್ತೆ ಆ ಸಂಸ್ಥೆ ಬೆಳೆಯೋದಕ್ಕೆ ಇನ್ನೂ ಕೂಡ ಒಂದು ಬಿಜೆ ಮಾಸ್ಟರ್ ಅಗತ್ಯ ಕೂಡ ಇದೆ ಬಿಜೆ ಮಾಸ್ಟರ್ನು ಕೂಡ ಮಾಡ್ಕೊಡ್ತಾರೆ ಅದು ಹಿಂದೆ ಕೂಡ ಇದೆಲ್ಲ ಪ್ರಾಸೆಸ್ ಆಗಿದ್ದು ಆದರೆ ಏನೋ ಕಾರಣ ನಿಂತೋಗಿದ್ದೆ ಅಲ್ಲಿಗೆ ಯಾಕೆಂದ್ರೆ ಬೇರೆ ಬೇರೆ ಕಾರಣ ತಿಳಿಗಳು ಕೆಲಸ ಮಾಡ್ತಿದ್ದಾರೆ ಏನು ಅನುಕೂಲ ಆಗ್ಬಾರ್ದು ಅದಕ್ಕೆ ಒಂದು ಬಿಜೆ ಮಾಸ್ಟರ್ ಮತ್ತು ಒಂದು ಸ್ಪೋರ್ಟ್ಸ್ ಮಾಸ್ಟರ್ ಒಂದು ಇಂಡೋರ್ ಸ್ಟೇಡಿಯಮ್ ಒಂದು ಪೆವಿಲಿಯನ್ ಮತ್ತೆ ನಮ್ಮ ಇರ್ತಕ್ಕಂಥ ನಮ್ಮ ವಿದ್ಯಾಸಂಸ್ಥೆಗೆ ಅದು ಹೆಚ್ಚುವರಿ ಕೊಟ್ಟಿರೋದು ಏನು ಮಾಡ ಮತ್ತೆ ಈಗಿನ ಪೈಪೋಟಿ ಏರ್ಪಡಿಸಲಿಕ್ಕೆ ಅಗತ್ಯ ಇರ್ತಕ್ಕಂಥ ಎಲ್ಲ ದಯಮಾಡಿ ಇದು ಒಂದು ಬರವಣಿಗೆ ಕೊಡಿದ್ದು ನಮ್ಗೆ ಕೊಡ್ತೀನಿ ದಯಮಾಡಿ ಮಾಡ್ಕೊಂಡು ಖಂಡಿತವಾಗಿಯೂ ಒಂದು ಇಂಪಾಗಿ ಕೂಡ ನಮ್ಮ ಗ್ರಾಮಕ್ಕೆ ಮತ್ತೆ ಆ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮದ ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುಗಳಿಗೆ ಖಂಡಿತ ಮಾಡ ಮೊನ್ನೆ ಒಂದು ಸೌಂಡ್ ಬಂದಿತ್ತಲ್ಲ ಇಲ್ಲಿ ಕೇಳಿಸ್ತಾ ನಿಮ್ಗೆ ಅದು ಕೇಳಿಸ್ಲಿಲ್ವಾ ಇಲ್ಲಿ ಯಾರಿಗೂ ಹ್ಮ್
ಎಲ್ಲೂ ಏನು ಶೇಕ್ ಆಗಿಲ್ಲ ಅದರ ಇಂಪ್ಯಾಕ್ಟ್ ಎಲ್ಲೂ ಆಗಿಲ್ಲ ಅಂತ ಹೇಳ್ತಿದ್ರು ಅಲ್ಲಿ ಮೀಟಿಂಗ್ ಅಲ್ಲಿ ಕೇಳಿದಾಗ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆ ಸೌಂಡ್ ಇಲ್ಲಿ ಕೆಎಸ್ಎನ್ಎಂಡಿಸಿ ನಲ್ಲಿ ಏನು ರಿಜಿಸ್ಟರ್ ಆಗಿಲ್ಲ ಸಿಗ್ನೇಚರ್ ಏನು ರಿಜಿಸ್ಟರ್ ಆಗಿಲ್ಲ ನಾವು ಇಮಿಡಿಯೇಟ್ ಆಗಿ ಕೆಎಸ್ಎನ್ಎಂಡಿಸಿ ಗಮನಕ್ಕೆ ತಂದೆ ಅಲ್ಲಿ ದೆಹಲಿಯಿಂದನೇ ಮತ್ತೆ ಏನು ಬಂದಿಲ್ಲ ನಮ್ಮ ರಿಜಿಸ್ಟರ್ ಆಗಿಲ್ಲ ಇದು ಸೇಸ್ಮೋಲಜಿ ಇದನ್ನ ಮಾಡ್ತಾ ಟ್ರಾವರ್ಸ್ ಏನಾದ್ರೂ ಆಗಿಲ್ಲ ಸೌಂಡ್ ಸೋರ್ಸ್ ಏನು ಅನ್ನೋದು ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಇಟ್ಸ್ ನಾಟ್ ಯುವರ್ ಕನ್ಸರ್ನ್ ಮೇಡಮ್ ಸೌಂಡ್ ನಾವು ಇವ್ರಿಗೂ ಬರ್ತಿದ್ದೀವಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬಟ್ ಅವರು ಎಲ್ಲಿ ಅಂತ ಅಂದ್ಬಿಟ್ಟು ಅವ್ರು ಇನ್ನೂ ರೀಡ್ ಮಾಡೋಕ್ಕಾಗಲ್ಲ ಎಲ್ಲಿಂದ ಬಂದಿದೆ ಸೌಂಡ್ ಐ ಥಿಂಕ್ ಯು ಶುಡ್ ಫಾಲೋ ಇಟ್ ಅಪ್ ಬಿಕಾಸ್ ಇಲ್ಲಿವರೆಗೂ ಅದು ಇಲ್ಲ ಮೇಡಮ್ ಜವಾಬ್ದಾರಿ ಲಾಸ್ಟ್ ಟೈಮ್ ಟ್ರೆಮರ್ಸ್ ರೆಕಾರ್ಡ್ ಆಗಿದೆ ಇದು ಆಫ್ಟರ್ 3 ಇಯರ್ಸ್ ಅಗೇನ್ ಅಷ್ಟೇ ಸೌಂಡ್ ಬಂದಿದೆ ಇನ್ನೊಂದ್ಸಲ ಸೌಂಡ್ ಬಂದರೆ ಮತ್ತೆ ಟ್ರೆಮರ್ಸ್ ಆಗುತ್ತಾ ಏನಾಗುತ್ತೋ ಅನ್ನೋ ಗ್ಯಾರಂಟಿ ಯಾರು ಕೊಡೋಕೆ ಆಗೋದಿಲ್ಲ ಪ್ರಿಎಂಪ್ಷನ್ ಇಸ್ ಬೆಟರ್ ಆಲ್ವೇಸ್ ಕೆಎಸ್ಎನ್ಎಂಡಿಸಿ ಜೊತೆ ಟಚ್ ಅಲ್ಲಿ ಇದೆ ಮೇಡಮ್ ಬಂತ ರಿಪೋರ್ಟ್ ಮೊನ್ನೆ ಬಂದಿದೆ ಅನ್ನೋ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗೆ ಮೇಡಮ್ ಓಕೆ ಓಕೆ ಬೆಂಗಳೂರು ಬರ್ತಾರೆ ಟ್ವೆಂಟಿ ಏಟ್ ಇಲ್ಲ ಸೇಫ್ಟಿ ರಿವ್ಯೂ ಪ್ಯಾನಲ್ ಮಾಡ್ತೀವಿ ಅಂತ ಜಲಶಕ್ತಿ ಮಿನಿಸ್ಟರ್ ಅವರು ಹೇಳಿದ್ದಾರೆ ಕೇಳಿದ್ರ ನಿಮ್ಗೆ ಆ ಮಾಹಿತಿ ಬಂತ ಡ್ಯಾಮ್ ಸೇಫ್ಟಿಗೆ ಒಂದು ರಿವ್ಯೂ ಪ್ಯಾನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಜಲಶಕ್ತಿ ಮಿನಿಸ್ಟರ್ ಸಾಲ ಕಟ್ಟಲ್ಲ ಯಾಕೆಂದ್ರೆ ನಮ್ಗೆ ಏನೂ ಇಲ್ಲದೇ ಫೀಸ್ ಯಾವುದೂ ಬರೋದಿಲ್ಲ ನಾವು ಇವರಿಗೆಲ್ಲ ಸ್ಯಾಲ್ರಿ ಈಗ ಭಾಳಷ್ಟು ಜನ ರಿಟೈರ್ ಆಗೋದಿಲ್ಲ ಸ್ಟಾಫ್ ಈಗ ಅವರಿಗೆಲ್ಲ ಸ್ಯಾಲ್ರಿ ಮ್ಯಾನೇಜ್ಮೆಂಟಿಂದ ಕೊಡೋದು ಎಲ್ಲಿಂದ ಕೊಡೋದು ಅದೇ ಆಗ್ತಾ ಇಲ್ಲ ಬರೀದೇ ಸುಣ್ಣ ಬಣ್ಣ ಹೊಡ್ಸೋಕ್ಕೂ ಆಗ್ತಾ ಇಲ್ಲ ಕಾಮಗಾರಿ ಅಲ್ಲ ಮೊನ್ನೆ ಒಂದು ಗೋಡೆ ಕುಸಿದಿತ್ತಲ್ಲ ನಾನು ಡೆಲ್ಲಿಯಲ್ಲಿದ್ದಾಗ ಆ ಒಂದು
ವಾಲ್ನ ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಅದು ಏನಕ್ಕಾಗಿದೆ, ಯಾವ ಕಾರಣಕ್ಕೆ ಆಗಿದೆ, ಎಷ್ಟು ವರ್ಷದ್ದದು, ಮುಂದೆ ಹಿಂದೆ ಯಾವತ್ತಾದರೂ ಈ ಥರ ಆಗಿದೆಯಾ, ಇದನ್ನೆಲ್ಲ ಒಂದು ಪರಿಶೀಲನೆ ಮಾಡಿ ಮೊನ್ನೆ ಒಂದು ಹೋದ ತಿಂಗಳು ಈ ಇದೇ ಕೆ ಆರ್ ಎಸ್ ಮೈಂಟೆನೆನ್ಸು ವರ್ಕ್ಸು ನಡೆದಿರೋದ್ರ ಬಗ್ಗೆ ಒಂದಷ್ಟು ರಿವ್ಯೂ ಮೀಟಿಂಗ್ ಮಾಡಿರೋದ್ರಿಂದ ಅದಕ್ಕೆ ಅದರಲ್ಲಿ ಇನ್ನೂ ಕೆಲವೊಂದು ಆನ್ಸರ್ಸ್ ನಮಗೆ ಸಿಕ್ಕಿರಲಿಲ್ಲ. ಆ ಒಂದು ವಿಷಯವಾಗಿ ಇವತ್ತು ಇನ್ನೊಂದು ಮೀಟಿಂಗ್ ಇಟ್ಕೊಂಡು ಉಳಿದಿದ್ದು ವಿಷಯ ಏನೇನಿದೆ ಅದನ್ನು ಒಂದು ಚರ್ಚೆ ಮಾಡಿದ ವಿಷಯ ಆಯಿತು. ಅಂದರೆ ಏಳು ಸಭೆಗೆ ಬಂದಿಲ್ಲ, ಎಂಟನೇ ಸಭೆಗೆ ಇವಾಗ ಏನಕ್ಕೆ ಬಂದರು ಅನ್ನೋದು ತುಂಬ ಅದು ಸ್ಪಷ್ಟವಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಷ್ಟು ದಿನ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ವೇನೋ ಅವರ ವಿಷಯಕ್ಕೆ, ಅಭಿವೃದ್ಧಿ ವಿಷಯ ಆಗಲಿ, ಜನಸಾಮಾನ್ಯರ ಸಮಸ್ಯೆ ಆಗಲಿ, ಜಿಲ್ಲೆಯ ಜನತೆಯ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಒಂದು ಏನಾದರೂ ಒಂದು ಪರಿಹಾರ ಕೊಡಬೇಕು, ಪರಿಷ್ಕಾರ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದ್ದಿದ್ರೆ ಖಂಡಿತ ಬರ್ತಿದ್ರು, ನಾನು ವೆಲ್ಕಮ್ ಮಾಡ್ತಿದ್ದೆ. ಒಂದು ವೇಳೆ ಆ ಥರ ಬಂದವರು ನನ್ನ ಜೊತೇಲಿ ಒಂದು ಭಾಗವಹಿಸಿ ಅದನ್ನು ಏನಾದರೂ ಅವರು ಸಜೆಷನ್ಸು ಒಂದು ಕನ್ಸ್ಟ್ರಕ್ಟಿವ್ ಆಗಿ ಏನಾದರೂ ಹೇಳಿದರೆ ನನಗೆ ತುಂಬ ಸಂತೋಷ ಆಗ್ತಿತ್ತು. ಇವತ್ತು ಈ ಒಂದು ಅಕ್ರಮ ಗಣಿಗಾರಿಕೆ ಅನ್ನೋ ವಿಷಯ ಬಂದಾಗ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೋಸ್ಕರ ಎಲ್ಲರೂ ಹಾಜರಾದರು ಅಂದರೆ ನಿಜಕ್ಕೂ ನಮ್ಮ ಜಿಲ್ಲೆಯ ದುರಂತ ಅಂತ ಹೇಳ್ತೀನಿ. ಅಲ್ಲ, ನನ್ನ ಯೋಜನೆ ಅವ್ರದ್ದು ಯೋಜನೆ ಇದೆ, ಅವ್ರದ್ದು ಯೋಜನೆ ಅಲ್ಲ, ನಮ್ಮದು ಯೋಜನೆ ಅಲ್ಲ. ಇದು ಏನೇ ಇದ್ರೂ ಪಬ್ಲಿಕ್ ಮನೆಯಲ್ಲೇ ಕನ್ಸ್ಟ್ರಕ್ಟ್ ಆಗೋದು. ಈಗ ನಮ್ಮ ದೇಶದಲ್ಲಿ ಯಾವುದೇ ಈ ಥರದ ಒಂದು ಪ್ರಾಜೆಕ್ಟ್ಸ್ ಅನ್ನೋದು ಯಾವ ಎಂ ಪಿನೋ ಯಾವ ಎಮ್ ಎಲ್ ಎನೋ ನಂದು ಅಂತ ಕ್ಲೇಮ್ ಮಾಡ್ಕೊಳ್ಳೋದು ಮೂರ್ಖತ್ವ. ಅದು ಮಾಡ್ಕೊಳ್ಳೋಬಾರ್ದು ನಾವು. ಯಾಕೆಂದರೆ ಇದು ನನ್ನ ದುಡ್ಡಿಂದ ಮಾಡ್ತೀನ, ಅವ್ರು ದುಡ್ಡು ಹಾಕಿ ಮಾಡ್ತಾರ, ಅಥವಾ ಸರ್ಕಾರ ದುಡ್ಡು ಹಾಕಿ ಮಾಡ್ತಾರ, ಎಲ್ಲಿಂದ ಬರುತ್ತೆ ದುಡ್ಡು? ಪಬ್ಲಿಕ್ ಮನಿಯಿಂದ ಬರುತ್ತೆ, ಪಬ್ಲಿಕ್ ಫಂಡೆಡೇ ಇದು. ಈ ಎರಡನೇ ವಿಷಯ, 58 ಕಿಲೋಮೀಟ್ರು ಮಂಡ್ಯ ಸ್ಟ್ರೆಚ್ ಅದು, ಅಂದರೆ ಮ್ಯಾಕ್ಸಿಮಮ್ ಸ್ಟ್ರೆಚ್ಚು ಮಂಡ್ಯದಲ್ಲೇ ಇದೆ. ಈಗ ಮಂಡ್ಯ ಜನಕ್ಕೆ ನೀವು ತೊಂದರೆ ಕೊಟ್ಟು ಅವ್ರಿಗೆ ಆಕ್ಸಸ್ ರೋಡ್ಗಳು ಕೊಡದೆ, ಒಂದು ಹಳ್ಳಿಗೆ ನಿಮಗೆ ಆಕ್ಸಸ್ ರೋಡ್ ಇಲ್ಲ ಅಂದರೆ ಅದನ್ನು ಹೇಳೋಕ್ಕೆ ನಿಮಗೆ ತಜ್ಞರು ಬೇಕಾ? ಒಂದು ಕಡೆ ನಿಮ್ಗೆ ಹೋಗೋಕ್ಕೆ ಇಳಿಯೋಕ್ಕೆ ಮೆಟ್ಲಿಲ್ಲ, ಅದನ್ನು ನೀವು ಎಕ್ಸ್ಪರ್ಟ್ ಕಮಿಟಿನ ಕರೆದು ಹೇಳಿಸ್ಬೇಕಾ? ಅಲ್ಲಿ ಹೋಗೋಕ್ಕೆ ನಿಮ್ಗೆ ಮೆಟ್ಲಿ ಇಳಿಯೋಕ್ಕೆ ಮೆಟ್ಲು ಬೇಕು ಅನ್ನೋದನ್ನು. ಈಗ ಒಂದು ಆಕ್ಸಸ್ ರೋಡು, ಸರ್ವಿಸ್ ರೋಡು, ಎಕ್ಸಿಟ್ಟು, ಈ ರೋಡು, ಎಂಟ್ರಿ ರೋಡು, ನೀವು ಇಷ್ಟು ಉದ್ದದ 17 ಕಿಲೋಮೀಟರ್ಸ್ ಕೊಡಲಿಲ್ಲ ಅಂದರೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅನ್ನೋದು ಕಾಮನ್ ಸೆನ್ಸ್ ಅಲ್ವಾ? ಈಗ ಮೈಸೂರಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಮೈಸೂರಿಗೆ ಹೋಗೋರು ಕಂಪ್ಯೂಟರ್ಸ್ಗೆ 3 ಗಂಟೆಯಿಂದ 90 ನಿಮಿಷಕ್ಕೆ ಬರೋದು ತುಂಬ ಸಂತೋಷದ ವಿಷಯ. ಅದು ನಮ್ಮ ಜಿಲ್ಲೆಯಲ್ಲೂ ಅದರ ಡೆವಲಪ್ಮೆಂಟ್ ಆಗಬೇಕು ಅನ್ನೋದು ನಮ್ಮ ಆಸೆನೂ. ಪ್ರಾಜೆಕ್ಟ್ ಆಗಬೇಕು, ಪ್ರಾಜೆಕ್ಟ್ ಎಲ್ಲರದೂ ಇದು ಪ್ರಧಾನಮಂತ್ರಿಗಳ ಒಂದು ಕನಸಾಗಿದ್ದೆ ಈ ಪ್ರಾಜೆಕ್ಟ್. ನಾವು ಇದನ್ನು ವೆಲ್ಕಮ್ ಮಾಡ್ತೀವಿ, ಇದನ್ನೇನು ನಿಲ್ಲಿಸಬೇಕು ಅಂತ ನನಗೇನಿಲ್ಲ. ಬಟ್ ಮಂಡ್ಯ ಜನಕ್ಕೆ ನೀವು ತೊಂದರೆ ಕೊಟ್ಟು, ಇಲ್ಲ ಇಲ್ಲ ನಿಮಗೇನಾದರೂ ಪರವಾಗಿಲ್ಲ, ಬರೀ ಇದು ಥ್ರೂ ಹೋಗ್ತಾ ಇದೆ, ನಿಮ್ಮ ವಿಷಯ ನಮಗಿಲ್ಲ, ಇದು ಪ್ರಾಜೆಕ್ಟ್ ಆಗಬೇಕು, ಇದು ನನ್ನ ಪ್ರಾಜೆಕ್ಟ್ ಅಂತ ಹೇಳೋದು, ಐ ವಾಂಟ್ ಆಕ್ಸೆಪ್ಟ್ ಇಟ್. ಇದು ನನ್ನ ಸ್ಟ್ಯಾಂಡ್, ಇದು ನನ್ನ ಜನರ ಪರವಾಗಿ ನಿಂತ್ಕೊಳ್ಳೋದು ನನ್ನ ಜವಾಬ್ದಾರಿ ಆಗುತ್ತೆ. ಶ್ರೀರಂಗಪಟ್ಟಣ ಆದಮೇಲೆ ಬರೀ 4 ಕಿಲೋಮೀಟ್ರು 5 ಕಿಲೋಮೀಟ್ರು ಮೈಸೂರಿಗೆ ಸೇರುವಂಥ ಒಂದು NHA ಪ್ರಾಜೆಕ್ಟ್ ಅದು, ಆ ರಸ್ತೆ. ಮಂಡ್ಯದಲ್ಲಿ 58 ಕಿಲೋಮೀಟರ್ಸ್ ಇದೆ. ಯಾರು ಹೇಳ್ತಾರೆ ಆನ್ಸರ್ ಜನಕ್ಕೆ? ಅಂದರೆ ಈ ಕಾಮನ್ ಮ್ಯಾನು, ಬಡವರು ಅಥವಾ ರೈತರು ಹಳ್ಳಿಗಳಲ್ಲಿ ಅವ್ರು 17 ಕಿಲೋಮೀಟ್ರು 18 ಕಿಲೋಮೀಟ್ರು ದೂರಕ್ಕೆ ಹೋಗಿ ಬರೋದು ಅವ್ರ ಕೈಲಿ ಅಫೋರ್ಡ್ ಆಗುತ್ತಾ? ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಜನ ಕೆಲ್ಸಕ್ಕೆ ಹೋಗ್ತಾರೆ, ಇದನ್ನೆಲ್ಲ ಯಾರು ಅವ್ರು ಬಂದು ನೋಡ್ಕೋತಾರ ನಾಳೆ ದಿನ? ಅಲ್ಲ, ಅವ್ರ ಇಂಟೆನ್ಷನ್ ಏನು ಅನ್ನೋದು ನನಗೆ ಗೊತ್ತೂ ಇಲ್ಲ, ಅದನ್ನ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟು ನನಗಿಲ್ಲ. ನನ್ನ ಕೆಲಸ ಏನೋ ನಾನು ಮಾಡ್ತೀನಿ, ಅದನ್ನ ವಿರೋಧ ಇದ್ರೆ ಅವ್ರು ಎಲ್ಲಿ ಕಂಪ್ಲೇಂಟ್ ಮಾಡಬೇಕು ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಲಿ ಅವರು. ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ.
ಅವ್ರು ಟಾರ್ಗೆಟೇ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ, ಯಾವ ಕಾರಣಕ್ಕೆ ಅವರು ಈ ರೀತಿ ಒಂದು ಸ್ಟ್ಯಾಂಡ್ ತಗೊಂಡು ನನ್ನನ್ನು ವಿರೋಧಿಸ್ತಾರೋ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಐ ಡೋಂಟ್ ವಾಂಟ್ ಟು ಅದನ್ನೊಂದು ಇಶ್ಯೂ ಮಾಡಿ ಅದನ್ನೊಂದು ಕಾಂಟ್ರವರ್ಸಿ ಮಾಡೋ ಒಂದು ಇಂಟ್ರೆಸ್ಟ್ ನನಗಿಲ್ಲ. ಆ ಲೆವೆಲ್ಗೆ ಹೋಗೋ ಒಂದು ಪರ್ಸ್ನಾಲಿಟಿನೂ ನಂದಲ್ಲ. ಐ ನೋ ವೈ ಇಟ್ ಇಸ್ ಹ್ಯಾಪ್ನಿಂಗ್, ನನಗೆ ಚೆನ್ನಾಗಿ ಗೊತ್ತಿದೆ. ಆದರೂ ನಾನು ಹೇಳಲ್ಲ, ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳ್ತೀನಿ. ನಾನು ಅದನ್ನು ಒಂದು ಸರ್ಕಸ್ ಮಾಡಿ ಅವ್ರ ತರ ಮಾತಾಡೋಕೆ ನನಗೆ ಇಷ್ಟ ಇಲ್ಲ. ಮೇಡಮ್, ಎಲ್ಲೋ ಕಡೆ ಪ್ರತಾಪ್ ಸಿಂಹ ಅವರು ಈ ಮೈಸೂರು ಬೆಂಗಳೂರು ಹೆದ್ದಾರಿ ಸಂಪೂರ್ಣ ನಂದೇ ಒಂದು ಕೊಡುಗೆ ಅನ್ನೋ ತರದಲ್ಲಿ ಬಿಂಬಿತರಾಗ್ತಾ ಇದ್ದಾರಾ? ಇರ್ಬೋದು, ಖಂಡಿತ ಇರ್ಬೋದು. ಬಟ್ ಅದು ಅದು ಆ ಥರ ಬಿಂಬಿಸ್ಕೊಳ್ಳೋಕೆ ಹೋದರೆ ಅದು ಕರೆಕ್ಟ್ ಅಲ್ಲ. ಬಿಕಾಸ್ ಈ ಪ್ರಾಜೆಕ್ಟ್, ಇಂಥ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನೋದು ಯಾವತ್ತೂ ಒಬ್ಬರ ಕೈಲಿ ಆಗುವಂಥ ವಿಷಯ ಅಲ್ಲ. ಅದು ಹಲವಾರು ಜನ, ಹಲವಾರು ಆಫೀಸರ್ಸು, ಹಲವಾರು ಡಿಪಾರ್ಟ್ಮೆಂಟ್ಗಳು, ಸರ್ಕಾರ ಎಲ್ಲ ಸೇರಿ ಮಾಡುವಂಥದ್ದು. ಇದು ಪಬ್ಲಿಕ್ ಮನಿ, ವೆರಿ ಸಿಂಪ್ಲಿ ಹೇಳಬೇಕು ಅಂದರೆ ಅಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿ ಅವ್ರು ಮಾಡ್ತಿರೋದು ನಮ್ಮ ನಿಮ್ಮ ದುಡ್ಡೇ ಅದು. ಆ್ಯಂಡ್ ಮಂಡ್ಯದಲ್ಲಿ ಹೋಗಬೇಕಾದ್ರೆ ನಿಮಗೆ ಈ ಮಂಡ್ಯ ಜನರ ಸಮಸ್ಯೆ ನಮಗೆ ಬೇಕಾಗೇ ಇಲ್ಲ. ನಾವು ಮಾತ್ರ ಫಾಸ್ಟಾಗಿ ಹೋಗಬೇಕು ಬೆಂಗಳೂರು ಟು ಮೈಸೂರು ಅನ್ನೋದು ಮಂಡ್ಯ ಜನ ಒಪ್ಪಬೇಕಾದನ್ನ? ವೈ ಶುಡ್ ವಿ ಅಗ್ರಿ ಟು ದಟ್? ನೀವೇನಾದರೂ ಪರವಾಗಿಲ್ಲ ನಮ್ಗೆ, ಅದನ್ನು ಅದ್ರ ಬಗ್ಗೆ ನಮಗೇನು ಬೇಕಾಗಿಲ್ಲ, ನಮ್ಮ ಕೆಲಸ ಮುಗಿಬೇಕು ಅಂದರೆ. ಮೇಡಮ್, ಎಲ್ಲ ಒಂದು ಕಡೆ ಬಹುತೇಕ ಕಾಮಗಾರಿ ಮುಗಿತಾ ಬಂದಿದೆ, ಈಗ ಈ ಸಂಪರ್ಕ ರಸ್ತೆಗಳ ವಿಚಾರ ಬಂದಿದೆಯಲ್ಲ, ಯಾಕೆ ಮೊದಲನೇ ಹಂತದಲ್ಲೇ ಈ ಪ್ರಯತ್ನ ಯಾಕೆ ಆಗಬಾರ್ದು ಅನ್ನೋದು? ಮೊದಲನೇ ಹಂತದಿಂದಾನೇ ಆಗ್ತಿದೆ. ನಾವು ಇನ್ಸ್ಪೆಕ್ಷನ್ಸ್ ಮಾಡೋದಾಗಲಿ, ಪಿ ಡಿ ಅವ್ರನ್ನ ನಾನು ಮಾತಾಡಿಸಿ ಅವ್ರನ್ನ ನಾನು ತುಂಬಾ ಪ್ರಾಬ್ಲಮ್ ಆಗಿರೋದೇ ನಮ್ಮ ದಿಶಾ ಮೀಟಿಂಗ್ಗೆ ಮೂರ್ನಾಲ್ಕು ಬಾರಿ ಕರೆದಾಗ ಅವ್ರು ಬಂದಿರಲಿಲ್ಲ. ಈ ನಾನು ರಾಮನಗರಲ್ಲಿ ಇದ್ದೀನಿ, ಅಲ್ಲಿದ್ದೀನಿ, ಕೆಲಸ ಇದೆ, ನನಗೆ ಎಲ್ಲ ನಾನೇ ನೋಡ್ಕೋಬೇಕು, ಬರೋಕ್ಕಾಗಿಲ್ಲ ಅನ್ನೋ ಒಂದು ವಿಚಾರಕ್ಕೆ ನಾನು ನಿತಿನ್ ಗಡ್ಕರಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೆ ಅವ್ರ ಮೇಲೆ. ಈ ರೀತಿ ನಮ್ಮ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ಬೇಕಾದ್ರೆ ಅದಾದಮೇಲೆ ಅವ್ರು ಬಂದು ನಮಗೆ ಈ ಒಂದು ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆಲ್ಲ ಕರ್ಕೊಂಡೋಗಿ ಆವತ್ತೇ ನಾನು ಅಲ್ಲಲ್ಲಿ ಅವ್ರಿಗೆ ಆಗಿರೋ ಸಮಸ್ಯೆಗಳನ್ನ ನಾನು ಬಗೆಹರಿಸಿದ್ದೀನಿ, ರೈತರನ್ನ ನಾನು ಕನ್ವಿನ್ಸ್ ಮಾಡಿದ್ದೀನಿ, ನೀವು ಕೆಲಸ ನಿಲ್ಲಿಸೋ ಒಂದು ವಿಚಾರ ಮಾಡಬೇಡಿ, ನಾನು ನಿಂತ್ಕೊಂಡು ನಿಮ್ಮ ಸಮಸ್ಯೆ ಏನಿದೆ ಅದನ್ನೆಲ್ಲ ನಾನು ಮಾಡಿಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಕ್ಕೆ ಅವ್ರು ನನ್ನ ಮಾತು ಕೇಳಿ ಅಲ್ಲಿ ತಡೆಯೋ ಕೆಲಸನ ಅವ್ರು ಬಿಟ್ಬಿಟ್ರು. ಈಗ ಇಲ್ಲಿ ಧರಣಿ ಕೂತು ಎಷ್ಟು ದಿನದಿಂದ ಕೂತಿದ್ದಾರೆ, ಈ ಮದ್ದೂರಲ್ಲಿ ಶಿಂಸಾ ಸೇತುವೆ ಇದಾಗಬೇಕು ಅಂತ. ಆ ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡ್ತಾರೆ ಈಗ? ನಮ್ಗೆ ಬೇಕಾಗಿಲ್ಲ, ನಮ್ಮ ಕೆಲಸ ನಮ್ಮ ಪ್ರಾಜೆಕ್ಟ್ ಆಗಲೇಬೇಕು ಅಂತ ಅವ್ರು ಕೂತ್ರೆ ಇವ್ರಿಗೆ ಹೂಸ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಪೀಪಲ್? ಕೊನೆಗೆ ಅಂದರೆ ಮಂಡ್ಯ ಬಗ್ಗೆ ಏನು ಬೇಡವ, ಮಂಡ್ಯ ಡಸಂಟ್ ಮ್ಯಾಟರ್, ಏನಾದರೂ ಪರವಾಗಿಲ್ವಾ? ಇಲ್ಲಿ ನನಗೆ ಅರ್ಥ ಆಗ್ತಿಲ್ಲ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇದರ ಲಾಜಿಕ್ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಈಗ ಬೆನಿಫಿಟ್ ಆಗೋದು ಯಾರಿಗೆ ಈ ಪ್ರಾಜೆಕ್ಟು? ಈ ಎಕ್ಸ್ಪ್ರೆಸ್ ವೇ ಆದಾಗ ಬೆಂಗಳೂರಿಂದ ಮೈಸೂರು ಕಮ್ಯೂಟ್ ಮಾಡೋರು, ಮೈಸೂರಿಂದ ಬೆಂಗಳೂರಿಗೆ ಹೋಗೋರು, ಅಲ್ಲಿ ಆ ಎಕ್ಸ್ಪ್ರೆಸ್ ವೇನ ಯಾರು ಯೂಸ್ ಮಾಡ್ತಾರೋ ಅವ್ರಿಗಾಗುತ್ತೆ. ಅದರಿಂದ ಮಂಡ್ಯಕ್ಕೆ ನಷ್ಟ ಮಾಡಿಕೊಂಡು ನೀವು ಇದನ್ನು ಅಲೋವ್ ಮಾಡಿ ಅಂದರೆ ಅದು ಒಪ್ಪುವಂಥ ವಿಷಯನ? ವಿ ಆರ್ ಆಲ್ ಫಾರ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ನೀವು ಸ್ಥಳೀಯರಿಗೆ ತೊಂದರೆ ಕೊಡೋದಾದರೆ ಅದಕ್ಕೆ ನೀವೊಂದು ಆಲ್ಟರ್ನೇಟ್ ಸೊಲ್ಯೂಷನ್ ಕೊಟ್ಕೊಂಡು ಮಾಡಿ. ನೀವು ವಿ ಆರ್ ನಾಟ್ ಅಪೋಸಿಂಗ್ ದ ಪ್ರಾಜೆಕ್ಟ್, ಬಟ್ ಖಂಡಿತ ಅಲ್ಲಲ್ಲಿ ನೀವೆಲ್ಲಿ ಕನ್ಸಿಡರ್ ಮಾಡಿಲ್ವೋ ಸ್ಥಳೀಯರ ಒಂದು ಸಮಸ್ಯೆ ಅಥವಾ ಅವರ ಒಂದು ರಿಕ್ವೆಸ್ಟ್ನ ನೀವು ಕನ್ಸಿಡರ್ ಮಾಡಿಲ್ವೋ ಅದನ್ನು ನೀವು ಮಾಡಿಕೊಡಿ. ದಟ್ ಇಸ್ ಆಲ್ ಐ ಆಮ್ ಆಸ್ಕಿಂಗ್. ಅಲ್ಲ, ಅವ್ರು ಏನ್ ಬೇಕಾದ್ರೆ ಹೇಳ್ತಾರೆ, ಅವರ ಮಾತಲ್ಲಿ ಒಂದು ಅರ್ಥನೂ ಇಲ್ಲ, ಒಂದು ಲಾಜಿಕ್ ಇಲ್ಲ. ಐ ಆಮ್ ವೆರಿ ಸರ್ಪ್ರೈಸ್ಡ್. ಒಬ್ಬರು ಶಾಸಕರಾಗಿದ್ದು ಅವ್ರು ಈ ರೀತಿ ಒಂದು ಬೇಜವಾಬ್ದಾರಿಯ ಮಾತುಗಳಾಡ್ತಾರಲ್ಲ, ಅದಕ್ಕೆ ಒಂದು ಆನ್ಸರ್ ಕೊಡೋಕ್ಕೂ ಇಟ್ ಇಸ್ ಶೇಮ್ಫುಲ್ ಫಾರ್ ಮೀ. ಇಂಥ ಒಬ್ಬರು ಒಂದು ಜನಪ್ರತಿನಿಧಿಯಾಗಿ ಈ ರೀತಿಯ ಮಾತುಗಳನ್ನ ಆಡ್ತಾರಲ್ಲ, ಇದಕ್ಕೇನು ಆನ್ಸರ್ ಕೊಡಲಿ ನಾನು? ಇದು ಟೋಟಲಿ ಇರ್ರೆಸ್ಪಾನ್ಸಿಬಲ್ ಅವ್ರು ಮಾಡೋ ಸ್ಟೇಟ್ಮೆಂಟ್ಸ್ ಪ್ರತಿಯೊಂದು. ಏನು ಕಾಮಗಾರಿಗೆ ಏನು ಅಂದರೆ ನಾನು ಅಲ್ಲೋಗಿ ಸಿಮೆಂಟು ಟಾರ್ ಹಾಕ್ತಾ ಕೂತ್ಕೋಬೇಕು ಅಂತ ಅವ್ರ ಉದ್ದೇಶ ನನಗೆ ಅರ್ಥ ಆಗಿಲ್ಲ.
ಗಣಿಗಾರಿಕೆ ಬಗ್ಗೆ ಮಾತ್ರ ಪತ್ರ ವ್ಯವಹಾರ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಹೈವೇ ಬಗ್ಗೆ ಅವ್ರು ಯಾವ್ದು ಕೂಡ ನ್ಯಾಷನಲ್ ಹೈವೇ ಬಗ್ಗೆ ಏನ್ ಮಾಡ್ತಿದ್ದೀನೋ ನಾನು ಅದನ್ನ ಅದರ ಪ್ರೂಫು ಅವ್ರಿಗೆ ಕೊಡುವಂತ ಅವಶ್ಯಕತೆ ನನಗಿಲ್ಲ. ನನ್ನ ಕೆಲಸ ಪ್ರತಿಯೊಂದನ್ನು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಾನು ಮಾಡಿರೋಷ್ಟು ಇನ್ಸ್ಪೆಕ್ಷನ್ ಇದರಲ್ಲಿ ಅವ್ರಿಗೆ ಏನು ಗೊತ್ತಿದೆ ಅದು. ನಾನು ಮಾಡಿರೋ ಮೀಟಿಂಗ್ಗಳು ಅವ್ರನ್ನ ಕರೆದು ಇದೆಲ್ಲ ಮಾಡಲೇಬೇಕು ಅಂತ ಒಂದಷ್ಟು ಸೂರ್ಯವಂಶಿ ಅವ್ರ ಜೊತೆಲಾಗಲಿ ಪಿ ಡಿ ಶ್ರೀಧರ್ ಜೊತೆಲಾಗಲಿ ನಾನು ಮಾಡಿದ್ದೀನಿ. ನಿತಿನ್ ಗಡ್ಕರಿ ಅವ್ರನ್ನ 2 ವರ್ಷದಿಂದ ನಾನು ಮೀಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದೇ ವಿಷಯವಾಗಿ. ಬಟ್ ಐ ಡೋಂಟ್ ನೀಡ್ ಟು ಜಸ್ಟಿಫೈ ಮೈ ಆಕ್ಷನ್ಸ್ ಟು ಹಿಮ್. ಇಲ್ಲ, ನಾನು ಏನ್ ಮಾಡಿದ್ದೀನಿ ಏನ್ ಮಾಡಿಲ್ಲ ಅನ್ನೋದ್ರ ವಿಷಯ ಅಲ್ಲ ಇಲ್ಲಿ. ಅವ್ರಿಗೆ ಎಲ್ಲಿ ತಲೆ ಕೆಟ್ಟಿದೆ ಅಂದ್ರೆ ನಾನು ಗಣಿಗಾರಿಕೆಯ ವಿಷಯಕ್ಕೆ ಬಂದಲ್ಲ, ಅಲ್ಲಿಗೆ ಪ್ರಾಬ್ಲಮ್ ಶುರು ಆಗಿದೆ ಕೆಲವ್ರಿಗೆ. ಯಾಕೆಂದ್ರೆ ಈಗ ಒಂದು ಒಂದು ಲೈನ್ ಅಂತೂ ಸ್ಪಷ್ಟವಾಗಿ ಇದೆ ಮಂಡ್ಯ ರಾಜಕಾರಣದಲ್ಲಿ. ಅಕ್ರಮ ಪರ ಯಾರಿದ್ದಾರೆ, ಅಕ್ರಮ ವಿರೋಧ ಯಾರಿದ್ದಾರೆ ಅನ್ನೋದು ಒಂದು ಡಿವಿಷನ್ ಚೆನ್ನಾಗಿ ಗೊತ್ತಾಗ್ತಿದೆ. ಈಗ ಅಕ್ರಮವನ್ನ ಸಮರ್ಥಿಸ್ಕೊಂಡು ಯಾರು ಬರ್ತಿದ್ದೀರೋ ಖಂಡಿತ ನಿಮ್ಮದೇ ಇನ್ವಾಲ್ವ್ಮೆಂಟ್ ಇದೆ ಅಂತಾನೆ ನಾನು ಹೇಳ್ತೀನಿ. ಈಗ ಅಧಿಕೃತ ಅನಧಿಕೃತ ಅಂತ ಈ ವಿಷಯದಲ್ಲಿ ಏನು ಬರೋಕ್ ಸಾಧ್ಯನೇ ಇಲ್ಲ. ನನ್ನ ಸಪೋರ್ಟ್ ಸ್ಟಾಫ್ ನನ್ನ ಕೆಲಸ ಮಾಡ್ತಾರೆ ಅವರು. ಈಗ ಗೌರ್ಮೆಂಟ್ ಸಂಬಳ ಯಾರಿಗೆ ಕೊಡ್ತಾರೆ, ನಾನು ಪರ್ಸನಲ್ ಆಗಿ ಅದಕ್ಕಿಂತ ಹೆಚ್ಚಾಗಿ ನಾನು ಕೊಟ್ಕೊಂಡು ಅದು ನನ್ನ ಇಷ್ಟ. ನಾನು ಆಥರೈಸ್ ಮಾಡಿರೋ ನನ್ನ ಸ್ಟಾಫ್ ಎಲ್ಲ ಅಧಿಕೃತಾನೇ. ಇದು ನೀವು ಗೌಪ್ಯ ಸಭೆ ಅಂತ ಅವ್ರು ಹೇಳಿ ನೀವು ಕೇಳ್ತಿದ್ರಲ್ಲ, ನಿಮ್ಮ ಇಷ್ಟು ಚಾನೆಲ್ಸ್ ಇತ್ತಲ್ಲಿ, ಮೀಡಿಯಾ ಇತ್ತು, ಮೀಡಿಯಾ ಇದೆ ಅಂದಮೇಲೆ ಎಷ್ಟು ಜನ ಸಾವಿರಾರು ಲಕ್ಷಾಂತರ ಜನ ಟಿ ವಿ ಚಾನೆಲ್ಸ್ ಅಲ್ಲಿ ನೋಡೋ ಅಂತ ಒಂದು ಸಭೆ ಅದು. ಅದು ಗೌಪ್ಯ ಮೀಟಿಂಗ್ ಹೇಗಾಗತ್ತೆ ನೀವು ಹೇಳಿ ಸ್ವಲ್ಪ? ಇಸ್ ಇಟ್ ಎ ಕ್ಲೋಸ್ ಡೋರ್ ಮೀಟಿಂಗ್? ಇಟ್ ಈಸ್ ಇನ್ ಫ್ರಂಟ್ ಆಫ್ ದ ಹೋಲ್ ವರ್ಲ್ಡ್ ಅದು. ಅಲ್ಲ, ಮಾತು ಬರೀ ಮಾತು ಬರುತ್ತೆ ಅಂತ ಬಾಯಿಗೆ ಬಂದಾಗ ಮಾತಾಡೋದು ಲಾಜಿಕ್ ಅಲ್ಲ. ಹಿ ಹ್ಯಾಸ್ ನೋ ಮೀನಿಂಗ್ ಆ್ಯಂಡ್ ಹಿ ಹ್ಯಾಸ್ ನೋ ರೈಟ್ ಆ ರೀತಿಯ ಮಾತುಗಳಾಡೋಕ್ಕೆ. ಅವರು ಬಂದಿರೋದೇ ಆ ಸಭೆಯನ್ನು ನಿಲ್ಲಿಸಿ ತಡೆದು ಆ ಏನು ಮೇನ್ ಟಾಪಿಕ್ ಇದೆ ಅದರ ಬಗ್ಗೆ ಮಾತಾಡದೆ ಮಾತಾಡೋಕೆ ಬಿಡದೆ ಏನಾದರೂ ರಭಸೆ ಮಾಡಿ ಹೋಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇ ಬಂದಿರೋದು. ಉದ್ದೇಶಪೂರ್ವಕವಾಗಿ ಅವ್ರು ಏನೇನೋ ಡೈವರ್ಷನ್ಗಳು ಮಾಡ್ತಾ ಹೋಗಿದ್ದೆ, ಅದನ್ನು ನೋಡಿದ್ದು ನಾನು. ಐ ನೋ ವೆನ್ ಅವ್ರು ಬರ್ತಿದ್ದಾರೆ ಅಂದರೆ ನನಗೆ ಗೊತ್ತು, ಇದೇ ಉದ್ದೇಶ ಇಟ್ಕೊಂಡು ಬರ್ತಾರೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಕೂಲಾಗಿ ಕೇಳಿಸ್ಕೊಂಡೆ, ಜನಕ್ಕೆ ಗೊತ್ತಾಗಲಿ ಇವ್ರು ಮಾಡೋ ಕೆಲಸ ಏನು. ಇವರು ಇಷ್ಟು ದಿನ ಕೋವಿಡ್ ಇದ್ದ ಟೈಮಲ್ಲೂ ಇವ್ರಿಗೆ ಒಂದು ದಿಶಾ ಸಭೆ ಬರೋಕೆ ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ಜನಸಾಮಾನ್ಯರ ತೊಂದರೆ ಸಮಸ್ಯೆ ಏನು ಅದ್ರ ಬಗ್ಗೆ ಚರ್ಚೆ ಮಾಡುವಂಥ ವಿಷಯದಲ್ಲಿ ಇವ್ರದ್ದು ಪಾರ್ಟಿಸಿಪೇಷನ್ ಇಸ್ 0. ಈಗ ಯಾವಾಗ ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗ್ತಿದೆ ಆವಾಗ ಫುಲ್ ಫೋರ್ಸಲ್ಲಿ ಬಂದು ಕೂತಿದಾರಲ್ಲ, ಏನು ಹೇಳಬೇಕು ಇವ್ರಿಗೆ? ಇದಕ್ಕೆ ನಾ ಜನ ಇವ್ರನ್ನ ಓಟ್ ಹಾಕಿ ಗೆಲ್ಸಿರೋದು. ಲೆಟರ್ ಹೆಡ್ ಅಲ್ಲಿ ಆ ಸೀಲ್ ಹಾಕಿರೋದು ಆಪ್ತ ಕಾರ್ಯದರ್ಶಿ ಅಂತಾನೆ ಹಾಕ್ತಿದ್ದಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಹಾಕಿ ನನ್ನ ಸೈನ್ ಯಾರು ಹಾಕ್ತಿಲ್ಲ ತಾನೆ. ನಾನು ಆಥರೈಸ್ ಈಗ ನಾನು ಒಬ್ಬರಿಗೆ ಪವರ್ ಆಫ್ ಅಟಾರ್ನಿ ಕೊಟ್ಟರೆ ಹಿ ಈಸ್ ವೆರಿ ವೆಲ್ ಆಥರೈಸ್ ಟು ಯೂಸ್ ಮೈ ದಿಸ್ ಥಿಂಗ್ ನನ್ನ ಪರವಾಗಿ ಅವರು ಲೆಟರ್ ಕಳಿಸೋಕೋ ನನ್ನ ಪರವಾಗಿ ಅವ್ರು ಮಾತಾಡೋಕೋ ಆಥರ ಅಥಾರಿಟಿ ಇರುತ್ತೆ ಅನ್ನೋದು ತಾನೇ ಅರ್ಥ. ನಾನು ಆಥರೈಸ್ ಮಾಡಿದೆ ಅವ್ರು ಯಾವ ಕೆಲಸನೂ ಮಾಡಲ್ಲ. ಅಕಸ್ಮಾತ್ ಆ ಥರ ಯಾರಾದರೂ ನನ್ನ ಹೆಸರು ನನ್ನ ಸ್ಟಾಫೇ ಆಗಲಿ ಯಾರಾದರೂ ಮಿಸ್ಯೂಸ್ ಮಾಡ್ತಿದ್ದಾರೆ ಅದನ್ನು ನನ್ನ ಗಮನಕ್ಕೆ ತರಬೇಕಾಗಿತ್ತು. ಅವರು ದಿಶಾ ಸಭೆ ಯಾವತ್ತು ನಾನು ಕರೆದ್ನೋ ಆವತ್ತಿನ ಬೆಳಗ್ಗೆ ಅವ್ರಿಗೆ ಸಡನ್ಲಿ ಆ ಮಾಹಿತಿ ಸಿಕ್ತಂತೆ, ಆವತ್ತೋಗಿ ಅವರು ಎಸ್ ಪಿಗೆ ಕಂಪ್ಲೇಂಟ್ ಮಾಡ್ತಾರಂತೆ. ಅಲ್ಲ, ಹಿಂದಿನ ಉದ್ದೇಶ ಏನು ಅಂತ ಗೊತ್ತಾಗ್ತಿದೆ ತಾನೆ. ಇಟ್ ಈಸ್ ಚೈಲ್ಡಿಶ್. ಚೈಲ್ಡಿಶ್ ಅಂದರೆ ಅಟರ್ಲಿ ಚೈಲ್ಡಿಶ್. ಇದು ಇಂಥ ಒಂದು ಮಾತುಗಳಿಗೆ ಇಂಥ ಒಂದು ಏನೋ ಇವರು ಹೆದರ್ಸಿ ಬೆದರ್ಸಿ ದಬ್ಬಾಳಿಕೆಯಾಗಿ ಕೂಗಾಡಿ ಕಿರ್ಚಾಡಿ ಮಾಡಿದ್ರೆ ಹೆದರ್ಕೊಂಡು ನಾನು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದಾರೇನೋ ಅವರು. ಪಾಪ ಅವ್ರಿಗಿನ್ನೂ ಗೊತ್ತಿಲ್ಲ ನನ್ನ ಶಕ್ತಿ ಏನು ನನ್ನ ಸ್ಫೂರ್ತಿ ಏನು ಅಂತ ಗೊತ್ತಾಗುತ್ತೆ. ಅವ್ರು ಏನ್ ಬೇಕಾದ್ರೂ ಆರೋಪ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಇವಾಗ
ಈಗ ನಮ್ಮ ಒಂದು ಟ್ಯಾಪು ಬಂದಾಗ್ಬಿಟ್ಟಿದೆ ಅಲ್ಲಿ, ಒಂದು ದೊಡ್ಡ ಟ್ಯಾಪ್ ಅಲ್ಲಿ ನೀರು ಬರ್ತಾ ಇತ್ತು, ಅದು ಬಂದಾಗ್ಬಿಟ್ಟಿದೆ. ಹಂಗಾಗಿ ಸ್ವಲ್ಪ ತಲೆ ಬಿಸಿಯಾಗಿದೆ. ಅದಕ್ಕೆ ಇಷ್ಟ ಬಂದ ಹಾಗೆ ಮಾತುಗಳು ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಅವ್ರ ಪಾಪ ಏನಾದರೂ ಟ್ರೀಟ್ಮೆಂಟ್ ಏನಾದರೂ ಇದ್ರೆ ತಗೊಳಕ್ಕೆ ಹೇಳ್ತೀನಿ ಅಷ್ಟೇ ಸಲಹೆ. ನಾನು ನೂರಲ್ಲ 500%, ಇನ್ನು ಬೇರೆ ಯಾವ ಕಾರಣ ಇದೆ? ಗಣಿಗಾರಿಕೆ ನಿಂತಿರೋದಕ್ಕೆ ಇವತ್ತು ಸಭೆಗೆ ಹಾಜರಾದ್ರಲ್ವಾ? ಮೊದಲೇ ಯಾಕೆ ಬಂದಿಲ್ಲ? ಈಗ ಬಂದರು, ಸರಿ ಇವತ್ತು ಬಂದರು. ಈ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆ ಇದೆಯಲ್ಲ, ಯಾವ ವಿಷಯನ ಚರ್ಚೆ ಮಾಡೋಗ್ಬಿಟ್ರು? 2.5 hours ಅಲ್ಲಿ ಕಾಲನ ವೇಸ್ಟ್ ಮಾಡಿದ್ರು, ಎಲ್ಲ ಅಧಿಕಾರಿಗಳನ್ನ ಕೂರಿಸಿದ್ರು, ನೀವೆಲ್ಲ ಕಾಯ್ತಾ ಇದ್ರಿ. ಯಾವ ವಿಷಯ ಚರ್ಚೆ ಮಾಡಿದ್ರು ಅವರು? ಅವ್ರಿಗೆ ಸಂಬಂಧಪಟ್ಟಿದ್ದ ವಿಷಯನ ಚರ್ಚೆ ಮಾಡೋಕೆ ಬಂದರು. ಜನಕ್ಕೆ ಅವರಿಂದ ಯಾವುದೇ ಒಂದು ಉಪಯೋಗ ಆಗೋವಂತ ಒಂದೇ ಒಂದು ವಿಷಯ ಆಗಿಲ್ಲ ಅಲ್ಲಿ. ಅಲ್ಲ, ಅವ್ರಿಗೆ ಯಾಕೋ ತುಂಬ ಮೋರಿ 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 ಅಂತ ಇಟ್ಕೊಂಡಿದ್ರು. ಅದೇನು ಕೇಳಬೇಕು, ಏನಕ್ಕೆ ಅಷ್ಟು ಇಂಟ್ರೆಸ್ಟ್ ನಿಮಗೆ ಅಂತ. ನಾನು ಈ ವಿಚಾರ ಒಂದು ಪ್ರಶ್ನೆ ನಿಮ್ಮಲ್ಲಿ ನಾನು ಕೇಳಬೇಕು. ನನಗೆ ಆಶ್ಚರ್ಯ ಆಗುತ್ತೆ ಈ ರೀತಿಯ ಒಂದು ಕ್ವೆಶನ್ಸ್. ಈಗ KRS ಮುಖ್ಯನ, KRS ಸೇಫ್ಟಿ ಮುಖ್ಯನ, ಖಂಡಿತ ಯಾರಾದರೂ ಅಲ್ಲಿ ಜೀವನಕ್ಕೆ ತೊಂದರೆ ಆಗ್ತಿದೆ ಅಂದರೆ ಪರ್ಯಾಯವಾಗಿ ಸರ್ಕಾರ ಮಾಡಲೇಬೇಕು, ಅವ್ರಿಗೆ ಮಾಡಿಕೊಡ್ಬೇಕು. ಅದು ಎರಡನೇ ವಿಷಯ. ಹಾಗಾಗಿ ನೀವು ಅಕ್ರಮ ನಡೀತಿರೋದನ್ನು ನೀವು ಬಿಟ್ಟಾಕಿ ಅನ್ನೋದು ಅದು ನಿಜಕ್ಕೂ ಒಂದು ವಿಪರ್ಯಾಸ ಈ ರೀತಿಯ ಮಾತುಗಳು. ಯಾಕೆಂದರೆ ಈಗ ಡ್ರಗ್ಸ್ ಅನ್ನೋ ದಂಧೆ ಇದೆ, ಫಾರ್ ಎಕ್ಸಾಂಪಲ್. ಆ ದಂಧೆಯಲ್ಲಿ ಎಷ್ಟು ಲಕ್ಷಾಂತರ ಜನ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಮಾಹಿತಿ ನಿಮ್ಮ ಹತ್ರ ಇದೆಯಾ? ಇಡೀ ಪ್ರಪಂಚದಲ್ಲಿ ಆ ಡ್ರಗ್ಸ್ ಅನ್ನೋದು ಅಕಸ್ಮಾತ್ ಫುಲ್ಲು ನಿಲ್ಲಿಸ್ಬಿಟ್ರೆ ಅವ್ರ ಜೀವನನೂ ಇಲ್ಲ, ಅವ್ರಿಗೂ ಜೀವನ ಇಲ್ಲ. ಹಾಗೆ ಅಂತ ನೀವು ಅದನ್ನು ಒಪ್ಪುತ್ತೀರ? ಅಯ್ಯೋ, ನೀವು ಡ್ರಗ್ಸ್ನ ಈ ಥರ ಬ್ಯಾನ್ ಮಾಡಿಬಿಟ್ಟಿದ್ದೀರ, ಎಲ್ಲ ಕಡೆಯೂ ನಿಷೇಧಿಸಿದ್ದೀರಾ, ನಮ್ಮ ಜೀವನ ಏನಾಗಬೇಕು ಅಂತ ನಿಮ್ಮ ಹತ್ರ ಯಾರಾದರೂ ಬಂದು ಹೇಳಿದ್ರೆ, ಹೌದಾ ಅಯ್ಯೋ ಪಾಪ ನೀವು ಜೀವನ ಮಾಡ್ಕೊಳ್ಳಿ ಡ್ರಗ್ಸ್ ಮಾಡ್ಕೊಂಡು ಅಂತ ಹೇಳೋಕ್ಕಾಗತ್ತಾ? ನಾವು KRS ಗೆ ಅಪಾಯ ಆಗ್ತಿದೆ, ಇಲ್ಲ ಪರವಾಗಿಲ್ಲ ನೀವು ಇಲ್ಲಿ ಬ್ಲಾಸ್ಟಿಂಗ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗತ್ತಾ? KRS ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಷ್ಟು ಲಕ್ಷಾಂತರ ಜನಕ್ಕೆ ಜೀವನಕ್ಕೆ ಅಪಾಯ ಆಗುತ್ತೆ, ಏನು ಅನಾಹುತ ಆಗುತ್ತೆ? ಅದ್ರ ಬಗ್ಗೆ ಇವ್ರಿಗೇನಾದರೂ ಜವಾಬ್ದಾರಿ ಕಾಳಜಿ ಇದೆಯಾ? ಮೇಡಮ್, ಈಗ ಅಕ್ರಮ ಸಕ್ರಮ ಅನ್ನೋ ವಿಚಾರ ಹೋಗಿ, ಗಣಿಗಾರಿಕೆ ವಿಚಾರ ಹೋಗಿ, ನೀವು ಒಂದು ಸ್ಪಷ್ಟೀಕರಣ ಕೊಡ್ರಿ. ನಾನು ಸಕ್ರಮ ಪರವಾಗಿದ್ದೀನಿ, ನನ್ನ ಸಕ್ರಮ ಬಗ್ಗೆ ಯಾವತ್ತೂ ಕೂಡ ನಾನು ಚಕ್ರ ಇಟ್ಟಿಲ್ಲ ಅಂತ ಹೇಳಿ, ಆದರೆ ಅಧಿಕಾರಿಗಳು ಸಕ್ರಮ ಇರೋನ ಎಲ್ಲವನ್ನು ಕೂಡ ಸ್ಥಗಿತ ಮಾಡಿದ್ರು ಇದುವರೆಗೂ. ಅದೇ ವಿಚಾರ ಹೋಗಿ ತುಂಬಾ ವಿಚಾರ ಅಧಿಕಾರಿ ತುಂಬಾ ಕ್ಲಿಯರ್ ಆಗಿ ಹೇಳಿದ್ರು, ನಾವು ಸಕ್ರಮವಾಗಿರೋದನ್ನ ಯಾವುದನ್ನು ನಾವು ತಡೆದಿಲ್ಲ. ಈಗ ಅಧಿಕಾರಿಗಳನ್ನ ಒಂದು ಕಡೆ ನೀವೊಂದು ಕ್ವಶನ್ ಕೇಳಿದ್ರಿ, ದಪ್ಪಾಳಿಕೆ ಹಾಕ್ತಾರಂತೆ ನಿಮ್ಮ ಆಫೀಸಿಂದ ಅಂತ. ಓಪನ್ ಆಗಿ ಸಭೆಯಲ್ಲಿ ಪ್ರತಿಯೊಬ್ಬ ಅಧಿಕಾರಿಯನ್ನ ದಬ್ಬಾಳಿಕೆ ಮಾಡಿ ಕೂಗಾಡಿ ಕಿರ್ಚಾಡಿ ಅವ್ರನ್ನ ಡಾಮಿನೇಟ್ ಮಾಡೋ ಒಂದು ಕಲ್ಚರು ಯಾರಲ್ಲಿ ನೀವು ನೋಡಿದ್ದೀರಾ ಈವರೆಗೂ? ಯಾರು ಮಾಡ್ತಾರೆ ಆ ಕೆಲಸ? ಅದೇ ಕಲ್ಚರ್ನ ಬೆಳೆಸ್ಕೊಂಡು ಬಂದಿರೋ ಅಂತ ಒಂದು ಲೈನ್ ಆಫ್ ಪೀಪಲ್ನ ನೀವು ನೋಡಿದ್ದೀರಾ ಅಲ್ಲಿ ಇವತ್ತು? ಹಂಗಾಗಿ ಇವರು ಹಾಕಿರೋ ಒಂದು ದಬ್ಬಾಳಿಕೆಗೆ ಅವ್ರು ಸರಿಯಾಗಿ ಹೇಳೋಕೆನೆ ಹೆದರ್ತಾ ಇದ್ದಾರೆ ಅಧಿಕಾರಿಗಳು. ಅಕ್ರಮ ಇರೋದನ್ನ ಅವರು ರೇಡ್ ಮಾಡಿ ಸೀಸ್ ಮಾಡ್ತಾರೆ, ಸಕ್ರಮ ಇರೋದನ್ನ ರೇಡ್ ಮಾಡಿ ಸೀಸ್ ಮಾಡೋ ಒಂದು ಅಧಿಕಾರ ಯಾವ ಅಧಿಕಾರಿಗೂ ಇಲ್ಲ. ಬಟ್ ನಮಗ್ ಬಂದಿರೋ ಮಾಹಿತಿ ಏನು ಅಂದ್ರೆ, ಈ ಅಕ್ರಮವಾಗಿ ನಡೀತಾ ಇರೋದು ಯಾರನ್ನ ಸೀಸ್ ಮಾಡಿ ಯಾರನ್ನ ಅಲ್ಲಿ ಸ್ಟಾಪ್ ಮಾಡಿದಾರೋ ಅವರೇ ಇವ್ರಿಗೆ ಬೆದರಿಕೆ ಹಾಕಿ, ನಮ್ದು ನಡೀತಾ ಇಲ್ಲ, ನಿಮ್ದು ನಮ್ದು ಸರಿಯಾಗೋವರೆಗೂ ನಿಮ್ಮನ್ನು ನಾವು ನಡ್ಸೋಕ್ ಬಿಡಲ್ಲ ಅನ್ನೋ ಅಂತ ವಿಷಯ ಅಲ್ಲಿಯ ಅಧಿಕಾರಿ ಹೇಳೋಕೆ ಹೆದರ್ತಾ ಇದ್ರು. ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಸಕ್ರಮವಾಗಿ ಇರೋದನ್ನ ತಡೆಯೋಕೆ ಯಾರು ಹುಚ್ಚರು ಇಲ್ಲ, ಏನು ಕೂತಿಲ್ಲ. ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಅದನ್ನ ತಡೀತಿರೋದು ಇವ್ರುಗಳೇನೆ. ಯಾಕೆಂದ್ರೆ ನಮಗಾಗಿದೆ ತೊಂದರೆ, ನಮ್ಮ ತೊಂದರೆ ಇದಾಗೋವರೆಗೂ ನಿಮ್ಮನ್ನು ನಾವು ಬಿಡಲ್ಲ ಅಂತ ಬೆದರಿಕೆ ಹಾಕಿ ಇಟ್ಕೊಂಡಿದ್ದಾರೆ ಅಲ್ಲಿ. ಈಗ ಅಲ್ಲಿ ನಿಜಕ್ಕೂ ಇವ್ರಿಗೆ ಜನರ ಬಗ್ಗೆ ಒಂದು ಕಾಳಜಿ ಇದ್ರೆ, ಮನ್ಮೂಲ್ ಅನ್ನೋ ಹಗರಣ ಅಷ್ಟು ದೊಡ್ಡದು ನಡೀತಾ ಇದೆ, ಒಬ್ಬರಾದ್ರೂ ಒಂದು ಚಕಾರ ಆಯ್ತದ್ರ ಅದ್ರ ಬಗ್ಗೆ? ಏನಕ್ಕೆ ನೀವು ಕೇಳಲಿಲ್ಲ ಅವ್ರನ್ನ ವಿಷಯ?
Why are you not asking them? ಯಾರು ಕೇಳಿದ್ರಿ ಅವ್ರನ್ನ? ಈಗ ತನಿಖೆ ಅಂತರದಲ್ಲಿದೆ, ಅದನ್ನ ನಾವು ಏನು ಹೇಳಕ್ ಬರಲ್ಲ. ತನಿಖೆ ವರದಿ ಬಂದ ನಂತರ ಅದನ್ನ ಪ್ರಶೀಕರಣ ಬರುತ್ತೆ ಅಂತ ಹೇಳಿದ್ರು. ಅವರು ಆ ವಿಷಯಕ್ಕೆ ಬಂದಾಗ ಎಲ್ಲರೂ ತಪ್ಪಿಸ್ಕೊಂಡು ಹೋಗುವಂತ ಮಾತುಗಳು. ಏನಕ್ಕೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಇವರು ಅಷ್ಟು ಸೈಲೆಂಟ್ ಆಗಿದ್ದಾರೆ? ಅದರ ಹಿಂದೆ ಯಾರಿದ್ದಾರೆ ಎಲ್ರಿಗೂ ಗೊತ್ತು. ಮಂಡ್ಯದಲ್ಲಿ ಇಟ್ಸ್ ಅನ್ ಓಪನ್ ಸೀಕ್ರೆಟ್ ಅಲ್ವಾ? ಏನಕ್ಕೆ ಅವರ ಬಾಯ್ ಬಿಡಲ್ಲ ಅದರ ವಿಷಯವಾಗಿ? ಬಡ ರೈತರಿಗೆ ಆಗ್ತಿರೋ ಅನ್ಯಾಯ ಅಲ್ಲಿ ಮಾತ್ರ ಇವರು ಒಂದು ಮಾತು ಇರ್ತಲ್ಲ. ಅವ್ರಿಗೆ ಅಕ್ರಮ ಗಣಿಗಾರಿಕೆ ಬಿಟ್ಟರೆ ಇನ್ಯಾವ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ನನಗೆಲ್ಲ ಇರೋದು ಅಕ್ರಮ ಗಣಿಗಾರಿಕೆ. ನನಗೆ ಎಲ್ಲ ವಿಷಯನೂ ಇಂಟ್ರೆಸ್ಟ್ ಇದೆ. ಎಲ್ಲ ಅಭಿವೃದ್ಧಿಯ ವಿಷಯಗಳಲ್ಲೂ ನಾನು ಇಂಟ್ರೆಸ್ಟ್ ತಗೊಂಡು ಮಾಡ್ತೀನಿ. ಬರೀ ಅಕ್ರಮ ಗಣಿಗಾರಿಕೆ ವಿಷಯಕ್ಕೆ ಬಂದಾಗ ಒಂದು ಸಭೆಗೆ ಬಂದು ಅವ್ರು ಮಾಡ್ತಾರಲ್ಲ, ಸೊ ಅವ್ರ ಇಂಟ್ರೆಸ್ಟ್ ಇರೋದು ಅಲ್ಲಿ ಒಂದೇ. ಅವ್ರು ಮಾಡ್ತಿರೋ ಕೆಲಸವೂ ಅದೊಂದೇ. ಗಣಿಗಾರಿಕೆ ಸ್ಥಗಿತ ಆಗಿರೋದ್ರಿಂದ ಜಿಲ್ಲೆಯ ಸಂಪೂರ್ಣ ಅಭಿವೃದ್ಧಿ ಕುಂಠಿತ ಆಗಿದೆ. ಇದಕ್ಕೆ ಕಾರಣ ಸಂಸದರನ್ನು ಆರೋಪ ಇದೆ. ಈಗ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ನೀವು ಅಕ್ರಮ ಮಾಡೋದಾದ್ರೆ ಅದನ್ನ ಅಭಿವೃದ್ಧಿ ಅಂತ ನಾನು ಕರೆಯಲ್ಲ. ಅಕ್ರಮ ಇರೋ ಕಡೆ ಎಲ್ಲೂ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇಲ್ಲ. ಗಣಿಗಾರಿಕೆ ವಿಷಯದಲ್ಲಿ, ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ನೀವು ಸರಿಯಾಗಿ ರಾಜಧನ ಕಟ್ಟೋದಾದ್ರೆ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳಿಗೆ ನಿಮಗೆ ನೂರಾರು ಕೋಟಿಯ ಹಣ ನಿಮಗೆ ಸಿಗತ್ತೆ. ಅದು ಈ ಕೆಲವರ ಜೇಬಿಗೆ ಮಾತ್ರ ಹೋಗ್ತಾ ಇದೆ. ಅಲ್ಲ, ಕಾಮಗಾರಿಗೆ ರಾ ಮೆಟೀರಿಯಲ್ ಸಿಗದೆ ಇರೋದನ್ನೋ ಅದು ಸುಳ್ಳಿನ ಮಾತು. ಸುಳ್ಳಿನ ಮಾತು ಎಲ್ಲ ಕಡೆನೂ ನಡೀತಾ ಇದೆ, ಎಲ್ಲ ಕೆಲಸವೂ ನಡೀತಾ ಇದೆ. ಕೋವಿಡ್ ಅನ್ನೋ ವಿಚಾರ ಬಂದಾಗ ಅಲ್ಲಲ್ಲಿ ಸ್ಲೋ ಆಗಿರ್ಬೋದೇ ಹೊರತು ಉಳಿದಿದ್ದು ಎಲ್ಲೂ ಏನೂ ತೊಂದರೆ ಆಗಿಲ್ಲ. ಮೇಡಮ್, ಮತ್ತೆ ಕೆಆರ್ಎಸ್ ಒಂದ್ ಕಡೆ ಬಿರುಕಿನ ಸುದ್ದಿಯಿಂದ ಪ್ರಚಲಿತರಿಂದ ಕೆಆರ್ಎಸ್ ಸುದ್ದಿ, ಇನ್ನೊಂದ್ ಕಡೆ ಎಲ್ಲೋ ಪದೇ ಪದೇ ಪಾರ್ಟಿಗಳು, ಪಾರ್ಟಿಗಳ ಮೇಲೆ ಪಾರ್ಟಿ, ಪಾರ್ಟಿಗಳ ಮೇಲೆ ಪಾರ್ಟಿಗಳು ನಡೆದು ಕೆಆರ್ಎಸ್ ಎಲ್ಲೋ ಒಂದ್ ಕಡೆ ಮತ್ತೆ ರಾಜ್ಯ ಮಟ್ಟದ ಸುದ್ದಿ ಆಗ್ತಿದೆ. ಮೇಡಮ್, ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ಇಲ್ಲೇ ಇದೇ ರಾಯಲ್ ಆರ್ಕಿಡ್ ಹಿಂಭಾಗದಲ್ಲಿ ಅಧಿಕಾರಿಗಳು ಅಂದ್ರೆ ಒಂದು ಆದೇಶ ಮಾಡಬೇಕಾದಂತ ತಹಸೀಲ್ದಾರ್ಗಳೇ ಇನ್ನೂರು ಮುನ್ನೂರು ಜನ ಸೇರಿಸ್ಕೊಂಡು ಒಂದು ಪಾರ್ಟಿ ಮಾಡ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ರೇವ್ ಪಾರ್ಟಿಗಳಾಗ್ತವೆ, ನಿನ್ನೆ ಮೊನ್ನೆ ಎಲ್ಲ ರೈಡ್ ಆಗುತ್ತೆ, 29 ಜನ ಅರೆಸ್ಟ್ ಆಗ್ತಾರೆ. ಏನ್ ನಡೀತಾ ಇದೆ ಮೇಡಮ್ ಕೆಆರ್ಎಸ್ ವಿಚಾರ? ಇದು ಪೊಲೀಸ್ ಸರಿಯಾಗಿ ಆಕ್ಷನ್ ತಗೊಳ್ಳೇಬೇಕು ಈ ವಿಚಾರದಲ್ಲಿ. ಇಲ್ಲಿವರೆಗೂ ಕೇಸ್ ಈಗ ರಾತ್ರಿ 10:00 ಗೊತ್ತಾಗಿರೋ ಮಾಹಿತಿ 11 ಗಂಟೆಲಿ ರೈಡ್ ಆಗುತ್ತೆ ಕಾಮನ್ ಪೀಪಲ್ ಮಾಡೋ ಪಾರ್ಟಿಗೆ. ಅದೇ ಅಧಿಕಾರಿಗಳು ಅಂದ್ರೆ ತಹಸೀಲ್ದಾರ್ಗಳು ಮಾಡೋ ಪಾರ್ಟಿಗೆ ಸಂಜೆ 7:30-8 ಗಂಟೆ ಗೊತ್ತಾದ್ರೂ ರಾತ್ರಿ 11 ಗಂಟೆ ಆದ್ರೂ ಯಾರು ಬರಲ್ಲ. ಆಮೇಲೆ ಇವತ್ತಿನವರೆಗೂ ಒಂದು ಆಕ್ಷನ್ ಕೂಡ ಆಗಲ್ಲ, ಕೇಸ್ ಕೂಡ ದಾಖಲಾಗಲ್ಲ. ಎಲ್ಲೋ ಒಂದ್ ಕಡೆ ಅಧಿಕಾರಿಗಳಿಗೂ ನ್ಯಾಯ, ಸಾರ್ವಜನಿಕರಿಗೂ ನ್ಯಾಯನ? ಇದು ಖಂಡಿತ ಖಂಡಿತ ತಪ್ಪು. ಇದು ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ, ಅಧಿಕಾರಿಗಳಿಗೆಲ್ಲ ಜನಪ್ರತಿನಿಧಿಗಳಿಗೂ ಸೇರಿ ಒಂದೇ ನ್ಯಾಯ. ಯಾರಿಗೂ ನಿಮ್ಗೊಂದು ನ್ಯಾಯ ನಮ್ಗೊಂದು ನ್ಯಾಯ ಅಂತ ಏನೂ ಇಲ್ಲ. ಎಲ್ಲರೂ ರೂಲ್ಸ್ ಫಾಲೋ ಮಾಡಲೇಬೇಕು. ಯಾರು ನಿಯಮಗಳ ಯಾರಾದರೂ ಉಲ್ಲಂಘನೆ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಅದು ಕೇಸ್ ಆಗಲೇಬೇಕು. ಮತ್ತೆ ಮೇಡಮ್, ಇನ್ನೊಂದು ಡ್ಯಾಮ್ ಸೇಫ್ಟಿ ವಿಚಾರವಾಗಿ ಇಲ್ಲೊಬ್ಬರು ಅಧಿಕಾರಿ, ಭದ್ರತಾ ಪಡೆ ಅಧಿಕಾರಿ ಒಬ್ಬ ಔಟರ್ ಅನ್ನು ಕರ್ಕೊಂಡ್ಬಂದು ಇಲ್ಲೊಂದು ಡ್ರೈವಿಂಗ್ ಮಾಡ್ತೀವಿ ಅವ್ರು ಜೀಪಲ್ಲಿ ಡ್ಯಾಮ್ ಮೇಲ್ಗಡೆ ಒಂದು ಸೆಲ್ಫಿ ತಗೊಂಡು ಸೆಲ್ಫಿ ವಿಡಿಯೋ ಮಾಡಿ ಒಂದು ವೈರಲ್ ಆಗಿರ್ತಾರೆ, ಅವ್ರು ಸಸ್ಪೆಂಡ್ ಕೂಡ ಆಗಿರ್ತಾರೆ. ಅದೇ ಅಧಿಕಾರಿ ಮತ್ತೆ ರೀಪೋಸ್ಟ್ ಅದೇ ಜಾಗಕ್ಕೆ ಇದೇ ಡ್ಯಾಮ್ಗೆ ಹಾಕ್ತಾರೆ. ಮೇಡಮ್, ಇದು ಎಷ್ಟು ಸರಿ? ಯಾರು ಯಾರು ಇಲ್ಲ, ಭದ್ರತಾ ಪಡೆ ಅಧಿಕಾರಿ ಸ್ವಾಮಿ ಅಂತ ಹೇಳಿ ಒಬ್ರು ಆಫೀಸರ್ ಇರ್ತಾರೆ, ಇನ್ಸ್ಪೆಕ್ಟರ್. ಅವರು ಇಲ್ಲಿ ಹೊರಗಡೆ ಯಾವುದೋ ಒಬ್ಬ ಲೋಕಲ್ನ ಕರ್ಕೊಬಂದು ಪೊಲೀಸ್ ಜೀಪ್ ಕೊಟ್ಟು ಅದರಲ್ಲಿ ಅವರು ಸೆಲ್ಫಿ ವಿಡಿಯೋ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾರೆ. ಇದು ದೊಡ್ಡ ಮಟ್ಟದಲ್ಲಿ ಯಾವಾಗ ಮಾಧ್ಯಮಗಳಲ್ಲಿ ವೈರಲ್ ಆಗುತ್ತೋ ಅವಾಗ ಅವ್ರು ಸಸ್ಪೆಂಡ್ ಆಗ್ತಾರೆ. ಸಸ್ಪೆಂಡ್ ಆದ ಕೆಲ ತಿಂಗಳುಗಳಲ್ಲಿ ಅಂದ್ರೆ 1 ತಿಂಗಳು ಆದ್ಮೇಲೆ ಅದೇ ಅಧಿಕಾರಿನ ಅದೇ ಜಾಗಕ್ಕೆ ಅದೇ ಸ್ಥಳಕ್ಕೆ ನಿಯುಕ್ತಿ ಮಾಡ್ತಾರೆ. ಇದು ಎಷ್ಟು ಸರಿ ನೋಡಿ, ಇದೆಲ್ಲಾನು ಇಲ್ಲಿಯ ಸೆಕ್ಯೂರಿಟಿ ಫ್ಲಾಸೆ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಈಗ ಒಂದು ಕೆ ಆರ್ ಎಸ್ ಅಲ್ಲಿ ಮೀಟಿಂಗು, ಕೆ ಆರ್ ಎಸ್ ಅಫೀಷಿಯಲ್ಸ್ ಜೊತೆಲಿ ಒಂದು ಚರ್ಚೆ ಆಗಬೇಕು ಅಂತ ನಾನು ಇದನ್ನು ಮಾಡಿದಾಗ ಅದನ್ನು ತಡೆಯೋಕೆ ನೋಡ್ತಾರೆ ಶಾಸಕರು. ಈಗ ಆ್ಯಸ್ ಅನ್ ಎಂ ಪಿ ನನಗೆ ಜಿಲ್ಲೆಯ ಎಲ್ಲ ಕಡೆಯೂ ಎಲ್ಲ ಅಧಿಕಾರಿಗಳು ಯಾರೇ ಇದ್ರೂ ಅವ್ರನ್ನ ಪ್ರಶ್ನಿಸೋ ಒಂದು ಅಧಿಕಾರ ನನಗಿದೆ. ಆ ಅಧಿಕಾರನ ಜನ ನನಗೆ ಕೊಟ್ಟಿದ್ದಾರೆ. ಅದನ್ನು ಪ್ರಶ್ನಿಸೋ ಒಂದು ರೈಟು ಬೇರೆಯವರು ಯಾರಿಗೂ ಇಲ್ಲ, ಇನ್ಕ್ಲೂಡಿಂಗ್ ಶಾಸಕರೇ ಆಗಲಿ. ಅದನ್ನು ಪ್ರಶ್ನಿಸೋ, ನೀವು ಕೆ ಆರ್ ಎಸ್ಗೆ ಯಾಕೆ ಹೋಗ್ತೀರಾ, ಅಕ್ರಮ ಗಣಿಗಾರಿಕೆ ಇರೋ ಕಡೆ ನೀವು ಯಾಕೆ ಹೋಗ್ತೀರಾ ಅಂದರೆ ಏನು ಇವ್ರ ಉದ್ದೇಶ ನನಗೆ ಅರ್ಥ ಆಗ್ತಿಲ್ಲ. ಆದರೆ ಎಲ್ಲೆಲ್ಲಿ ತಪ್ಪು ನಡೀತಾ ಇದೆ ಅಲ್ಲಿ ನಾನು ಹೋಗಿ ನೋಡಬಾರ್ದು ಅನ್ನೋ ಒಂದು ಇದನ್ನು ಇಟ್ಕೊಂಡು ಮಾತಾಡ್ತಿದ್ದಾರೆ. ಸೊ ಬಟ್ ಇವಕ್ಕೆಲ್ಲ ನಾನು ನನ್ನನ್ನು ತಡೀಬೋದು ಅಥವಾ ನಾನೇನೋ ಹಿಂದೆ ಸರಿತೀನಿ ಅನ್ನೋದು ಅವರ ಅಪೋಹೆ. ದಟ್ ವಿಲ್ ನೆವರ್ ಹ್ಯಾಪನ್. ಈ ರೀತಿಯ ಒಂದು ಅಲ್ಲಲ್ಲಿ ಏನೇನು ನಡೆಯುತ್ತಿದೆ, ಲೋಪದೋಷಗಳು ಏನಿದೆ, ಎಲ್ಲಿ ತಪ್ಪು ನಡೀತಾ ಇದೆ, ಎಲ್ಲಿ ಅನ್ಯಾಯ ಆಗ್ತಿದೆ ಜನಕ್ಕೆ ಅನ್ನೋದನ್ನ ಎಲ್ಲರ ಗಮನಕ್ಕೆ ತರುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ.
ಇನ್ನೊಂದು ವಿಷಯ, ಈ ಭದ್ರತಾ ಸಂಬಂಧಪಟ್ಟಂಗೆ ಸಪರೇಟ್ ಆಗಿ ಒಂದು ನಿಯೋಜನೆ ಮಾಡಿದ್ದಾರೆ ಬಹುಶಃ. ಆದ್ರೆ ಈ ಒಂದು ಹತ್ತಾರು ವೆಹಿಕಲ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ, ಈ ವಿಷಯ ಗೊತ್ತಾಗುತ್ತೆ. ಅದೇ ನಾವು ಪತ್ರಕರ್ತರು ಬರ್ತೀನಿ ಅಂದ್ರೆ ಅದಕ್ಕೆ ಹತ್ತಾರು ಜನಕ್ಕೆ ನಾವು ಫೋನ್ ಮಾಡಿ ಒಳಗಡೆ ಬರ್ಬೇಕ. ನಮ್ಗೆ ನಮ್ಮ ಕಾರ್ಯಕ್ರಮ ಇದೇನ್ ಮಾಡೋದು, ಯಾವ ತರ ಯಾರನ್ನು ಕೇಳೋದು ಯಾರನ್ನು ಬಿಡೋದು? ಅಲ್ಲಲ್ಲ, ರೂಲ್ಸ್ ಅನ್ನೋದು ನಾನು ಅದನ್ನೇ ಹೇಳೋದ್ನಲ್ಲ, ಎಲ್ರಿಗೂ ಒಂದೇ ರೂಲ್ಸ್ ಮಾಡಬೇಕು. ಇಫ್ ದೇ ಆರ್ ನಾಟ್ ಅಲೌವಿಂಗ್ ಯು, ದೇ ಶುಡ್ ನಾಟ್ ಅಲೌ ಇವನ್ ಅದರ್ಸ್. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಕೆ ಆರ್ ಎಸ್ ಡ್ಯಾಮ್ಗೆ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಗೆ ನೀವು ರಿಸ್ಕ್ ಮಾಡಿ ಸೆಕ್ಯೂರಿಟಿನ ಏನಾದರೂ ಹೆಚ್ಚು ಕಡಿಮೆ ಆಗುವಂಥ ವಿಷಯ ಯಾವುದೂ ಒಪ್ಪು ಆಗಿಲ್ಲ ಯಾರೇ ಇರಲಿ. ತಪ್ಪಿತಸ್ಥ ಅಧಿಕಾರಿಗಳನ್ನು ಕ್ರಮ ಆಗುತ್ತೆ ಅನ್ನೋ ಭರವಸೆ ಜನಗಳಲ್ಲಿ ಬರಬೇಕಮ್ಮ. ಈಗ ನೋಡಿ, ಇದೆ ಇದೆ ಪ್ರಾಬ್ಲಮ್ ಇಲ್ಲೇ ಆಗೋದು. ಈಗ ಜನಪ್ರತಿನಿಧಿಗಳನ್ನಾದ್ರೆ ಜನ ಅಲ್ಲೇ ಇಡ್ಕೊಂಡು ಕೇಳ್ತಾರೆ, ಏನ್ ಮಾಡಿದ್ರಿ, ಏನ್ ಮಾಡಿಲ್ಲ, ನೀವು ಇಂಥ ತಪ್ಪು ಮಾಡಿದ್ರಿ, ನೀವು ಈ ಭರವಸೆ ಕೊಟ್ರಿ, ನೀವು ಮಾಡಿಲ್ಲ ಅಂತ. ಅಧಿಕಾರಿಗಳು ವಿಸಿಬಲ್ ಇರಲ್ಲ, ದೇ ಆರ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇರ್ತಾರೆ. ಅವ್ರನ್ನ ಅಟ್ ದ ಮೋಸ್ಟ್ ಒಂದು ಟ್ರಾನ್ಸ್ಫರ್ ಮಾಡೋದು ಬಿಟ್ರೆ ಹೆಚ್ಚಾಗಿ ಏನು ಆಕ್ಷನ್ ತಗೊಳ್ಳಲ್ಲ. ಈ ಸಿಸ್ಟಮ್ ಇದು ನಮ್ಮ ಸಿಸ್ಟಮ್ ಅಲ್ಲಿರೋ ದೋಷ ಇದು. Thank you.